ವೀಕ್ಷಕರೇ, ಚಿಟ್ ಚಾಟ್ ವಿತ್ ಮಾಡರ್ನ್ ಮಹಾಭಾರತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿಪುತ್ರನ್. ದೈಜಿವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ದೀಪಗಳ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಮಹಾಭಾರತ ಅಂತ ಎಲ್ಲ ಹೆಸರು ಕೇಳಿದ ತಕ್ಷಣ ಎಲ್ಲರ ತಲೆಯಲ್ಲಿ ಬರುವುದು ಒಂದು ಕುರುಕ್ಷೇತ್ರ, ಹಾಗೆ ಕೃಷ್ಣನ ಮಾತುಗಳು. ಆದರೆ ಇಲ್ಲೊಂದು ಮಾಡರ್ನ್ ಮಹಾಭಾರತ ಅನ್ನೋ ಸಿನಿಮಾನೇ ರೆಡಿಯಾಗಿದೆ. ಹಲವಾರು ರಂಗಭೂಮಿಯ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ, ಹಾಗೆ ತುಂಬ ಜನ ಕಲಾವಿದರು ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಈಗಾಗಲೇ ಟ್ರೈಲರ್ ಮುಖಾಂತರನೇ ಪ್ರೇಕ್ಷಕರಲ್ಲಿ ಒಂದು ಸಾಕಷ್ಟು ಒಂದು ಏನು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ಈಗಾಗಲೇ ಚಿತ್ರದ ಚಿತ್ರೀಕರಣ ಮುಗಿದು ಎಲ್ಲ ಶೂಟಿಂಗ್ ಮುಗಿದು ಇನ್ನೇನು ಬಿಡುಗಡೆಗೆ ರೆಡಿಯಾಗಿ ನಿಂತಿದೆ. ಹಾಗಾದರೆ ಈ ಮಾಡರ್ನ್ ಮಹಾಭಾರತ ಅಂತ ಹೇಳಿದ್ರೆ ಏನು, ಏನಿರುತ್ತೆ ಈ ಫಿಲ್ಮಲ್ಲಿ, ಈ ಫಿಲ್ಮ್ನ ಕತೆ ಏನು, ಎಲ್ಲದನ್ನು ನಮ್ಮ ಫಿಲ್ಮ್ನ ತಂಡದವರನ್ನೇ ಕೇಳೋಣ. ಎಸ್, ಈ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಮಾಡರ್ನ್ ಮಹಾಭಾರತದ ನಿರ್ದೇಶಕರಾಗಿರುವಂತಹ ಇವರು ಶ್ರೀಧರ್ ಉಡುಪ ಅವರವರು, ಇವರು ಈ ಫಿಲ್ಮ್ಗೆ ಕತೆ ಚಿತ್ರಕತೆ ಹಾಗೆ ನಿರ್ದೇಶನ ಮಾಡಿದ್ದಾರೆ. ಇವರ ಹೆಸರು ಮೊದಲೇ ಹೇಳಿದೆ, ಶ್ರೀಧರ್ ಉಡುಪ ಕೋಟೇಶ್ವರ ಅವರು. ಮೊದಲನೇದಾಗಿ ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಹಾಗೆ ದೀಪಾವಳಿಯ ಈ ಕಾರ್ಯಕ್ರಮಕ್ಕೆ ನಿಮಗೂ ಕೂಡ, ಹಾಗೆ ದೈಜಿ ವರ್ಲ್ಡಿನ ಎಲ್ಲ ವೀಕ್ಷಕರಿಗೂ ಸ್ವಾಗತವನ್ನು ಹೇಳ್ತೇನೆ, ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಹಾಗೆ ನಿಮಗೂ ಕೂಡ ಸರ್ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಹಾಗೆ ವೀಕ್ಷಕರೇ, ಈ ಚಿತ್ರದಲ್ಲಿ ಇನ್ನು ನಟಿಸಿರುವಂತಹ ಇನ್ನೊಬ್ಬರು ಪ್ರಮುಖ ಕಲಾವಿದರು ಕೂಡ ಇದ್ದಾರೆ. ಅವರ ಹೆಸರು ಕೆ ಗಣಪತಿ ವೈದ್ಯ. ಇವರು ವೃತ್ತಿಯಲ್ಲಿ ಪತ್ರಕರ್ತರು, ಹಾಗೆ ಈ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ, ಅದು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇವತ್ತು ಇವರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ, ಇವರನ್ನು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಿಮಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ನಾನು ಮೊದಲನೇದಾಗಿ ನಮ್ಮ ನಿರ್ದೇಶಕರ ಹತ್ರ ಕೇಳ್ತೇನೆ. ನಾ ಫಸ್ಟಿಗೆ ಹೇಳಿದ್ದೆ ಸರ್ ಇಂಟ್ರೊಡ್ಯೂಸ್ ಕೊಡುವಾಗ, ಮಹಾಭಾರತ ಅಂತ ಹೇಳಿದ ತಕ್ಷಣ ಎಲ್ಲ ತರಲ್ಲಿ ಬರುವುದು ಕುರುಕ್ಷೇತ್ರ. ನೀವು ಮಾಡರ್ನ್ ಮಹಾಭಾರತ ಅನ್ನೋ ಟೈಟಲ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀರಾ, ಏನಿದು ಮಾಡರ್ನ್ ಮಹಾಭಾರತ? ಹೆಚ್ಚು ಜನರು ಕೇಳ್ತಾ ಇದ್ದಾರೆ, ಏನಪ್ಪ ಇದು, ಏನಿರುತ್ತೆ ಈ ಫಿಲ್ಮ್ ಅಲ್ಲಿ ಅಂತ. ಎರಡು ಕಾರಣ ಇದೆ. ಮೊದಲನೇದಾಗಿ ನೀವು ಹೇಳಿದಾಗೆ ಮಾಡರ್ನ್ ಮಹಾಭಾರತ ಅಂದ ತಕ್ಷಣ ಏನಿದು ಮಾಡರ್ನ್ ಮಹಾಭಾರತ, ಏನಿರುತ್ತೆ, ಕ್ಯಾಚಿ ಟೈಟಲ್, ಜನರಿಗೆ ಒಂದು ನಿರೀಕ್ಷೆ ಇದ್ದೇ ಇರುತ್ತೆ ಏನೋ ಇದೆ ಅಂತ. ಎರಡನೇದಾಗಿ ಸುಮ್ಮನೆ ಕ್ಯಾಚಿ ಟೈಟಲ್ ಇದೆ ಅಂತ ಹೇಳಿ ನಾವು ಇಡೋಕೆ ಬರೋದಿಲ್ಲ, ಕಥೆಯಲ್ಲಿ ಅದಕ್ಕೊಂದು ಟಚ್ ಕೊಡಲೇಬೇಕು. ಸೊ ಹಾಗಾಗಿ ಒಂದು ಮಾಡರ್ನ್ ಮಹಾಭಾರತ ಅನ್ನುವುದಕ್ಕೆ ಭಾರತದ ಒಂದು ಟಚ್ಚು ಕೊಟ್ಟಿದ್ದೇವೆ, ಅಂದ್ರೆ ಮಹಾಭಾರತ ಕಥೆಯ ಟಚ್ಚು ಕೊಟ್ಟಿದ್ದೇವೆ. ಮುಖ್ಯವಾಗಿ ಅದನ್ನು ಹೇಳೋದಂತಂದ್ರೆ, ಈಗ ಮಹಾಭಾರತದಲ್ಲಿ ಭಗವದ್ಗೀತೆ ಬರ್ತದೆ. ಭಗವದ್ಗೀತೆ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿರುವಂಥದ್ದು. ಆ ಭಗವದ್ಗೀತೆಯ ಪ್ರಥಮೋಧ್ಯಾಯ ಯಾವುದಂತಂದ್ರೆ ಅರ್ಜುನ ವಿಷಾದ ಯೋಗ. ಅರ್ಜುನ ವಿಷಾದ ಯೋಗದ ಹಾಗೆಯೇ ನಾನು ಥಿಂಕ್ ಮಾಡಿದ ಹಾಗೆ ಈ ಪ್ರಪಂಚಕ್ಕೆ ಬರುವ ಪ್ರತಿಯೊಬ್ಬನು ತಾಯಿಯ ಗರ್ಭದಿಂದ ಹೊರಗೆ ಬಿದ್ದ ತಕ್ಷಣ ಅವನು ಒಂದು ರಣರಂಗಕ್ಕೆ ಸಿದ್ಧನಾದ ಹಾಗೆ ನಮ್ಮ ಜೀವನವೇ ಒಂದು ರಣರಂಗ. ಈ ರಣರಂಗದಲ್ಲಿ ಇದೆಲ್ಲ ನಾನು ಹೇಳ್ತಾ ಇರೋದು ಒಂದು ತಾತ್ವಿಕ ಸ್ಪರ್ಶ ಮಹಾಭಾರತಕ್ಕೂ ನಮ್ಮ ಸಿನಿಮಾಕ್ಕೂ ಏನಿದೆ ಅನ್ನುವಂಥದ್ರ ಬಗ್ಗೆ. ರಣರಂಗಕ್ಕೆ, ಈ ಭೂಮಿ ಅನ್ನುವಂಥ ರಣರಂಗಕ್ಕೆ ಬಂದ ತಕ್ಷಣ ಹುಟ್ಟಿನಿಂದ ನಮಗೆ ಸಾಯುವ ತನಕವು ಒಂದಿಷ್ಟು ಕ್ವಶನ್ಸ್ಗಳು ಎದುರಾಗಿ ಆಗ್ತವೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಧರ್ಮ, ಯಾವುದು ಅಧರ್ಮ, ಈ ರೀತಿಯ ಕ್ವಶನ್ಸ್ಗಳು, ಮತ್ತು ಇದು ನಾನು ಮಾಡ್ಬೋದಾ, ಇದು ಮಾಡಿದರೆ ನ್ಯಾಯ ಆಗ್ತದ, ಸರಿ ಆಗ್ತದ, ಇದು ಈ ಥರದ್ದೆಲ್ಲ ಬರ್ತದೆ. ಈ ಪ್ರಶ್ನೆಗಳಿಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳಿದ್ದಾನೆ, ಆ ಮೂಲಕ ನಮಗೂ ಹೇಳಿದ್ದಾನೆ. ಭಗವದ್ಗೀತೆ ಒಂದು ಅರ್ಜುನ ಶ್ರೀಕೃಷ್ಣರ ಒಂದು ಕತೆ ಇಟ್ಕೊಂಡು ಸಮಸ್ತ ಮಾನವ ಕುಲಕ್ಕೆ ಹೇಳಿರುವಂಥದ್ದು. ಹಾಗೆ ಆ ತತ್ವವನ್ನೆಲ್ಲ ಇಟ್ಟುಕೊಂಡು ನಾವೇ ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಾವು ಯೋಚನೆ ಮಾಡಬೇಕು ಯಾವುದು ಸರಿ, ಯಾವುದು ತಪ್ಪು. ಆ ರಣರಂಗದ ಒಂದು ಇದು ಇಟ್ಟುಕೊಂಡು, ಅರ್ಜುನ ವಿಷಾದ ಯೋಗದ ಒಂದು ಸ್ಪರ್ಶವನ್ನು ಇಟ್ಟುಕೊಂಡು ಇಲ್ಲಿ ಕೂಡ ನಮ್ಮ ಮಾಡರ್ನ್ ಮಹಾಭಾರತದಲ್ಲಿ ಇರುವ ಪಾತ್ರಗಳಿಗೆ ಒಂದಿಷ್ಟು ಕ್ವಶನ್ ಹುಟ್ಟುತ್ತದೆ. ಸೊ ಅದನ್ನ ಹೇಗೆ, ಒಂದಿಷ್ಟು ಸಮಸ್ಯೆಗಳು ಬರ್ತದೆ, ಆ ಸಮಸ್ಯೆಗಳಿಂದ ಮುಕ್ತಿ ಹೇಗೆ ಪಡೆಯೋದು, ಜೀವನದಲ್ಲಿ ಗೆಲುವನ್ನು ಹೇಗೆ ಸಾಧಿಸುವುದು ಅನ್ನೋದು ಮಾಡರ್ನ್ ಮಹಾಭಾರತ ಎನ್ನುವ ಒಂದು ಸಿನಿಮಾಕ್ಕೆ ಆ ಹೆಸರು ಇಡಲಿಕ್ಕೆ ಒಂದು ಕಾರಣ. ಓಕೆ, ಹಾಗೆ ಸರ್ ಗಣಪತಿ ಸರ್, ನೀವು ಈ ಸಿನಿಮಾದಲ್ಲಿ ಯಾವ ಪಾತ್ರವನ್ನ ನಿರ್ವಹಿಸಿದ್ದೀರಾ? ಇದರಲ್ಲಿ ಒಂದು ಹೈಸ್ಕೂಲ್ ಮೇಸ್ಟರ್ ಪಾತ್ರವನ್ನು ನಾನು ವಹಿಸಿದ್ದೇನೆ. ಓಕೆ, ಪತ್ರಕರ್ತರಿಂದ ಮೇಸ್ಟ್ರು.
ಮೊದಲಿಂದ ಸ್ವಲ್ಪ ಮಾತಾಡುದಂದ್ರೆ ಖುಷಿ ಖುಷಿ, ಹಾಗಾಗಿ ಇದ್ರಲ್ಲಿ ಅವರು ಈ ಪಾತ್ರ ಮಾಡ್ತೀರಾ ಅಂತ ಕೇಳಿದಾಗ ನನ್ಗದು ಖುಷಿ ಆಯ್ತು. ಆದ್ರೆ ನನ್ಗೆ ಅದ್ರಲ್ಲಿ ಹೆಚ್ಚು ಡೈಲಾಗ್ ಇಲ್ಲ, ಆದ್ರೂ ನನಗೆ ತೃಪ್ತಿ ಇದೆ. ಸರ್, ನಿಮ್ಗೆ ಕತೆ ಹೇಳಿದಾಗ ತುಂಬಾ ಇಷ್ಟ ಆಯ್ತು, ನಾನು ಮಾಡಬಲ್ಲೆ ಅನ್ಸ್ತು. ನಾನು ಅದೇ ರೀತಿ ಪ್ರಶ್ನೆನೆ ಅವ್ರಿಗೆ ಕೇಳಿದ್ದೆ, ಈ ಮಾಡರ್ನ್ ಮಹಾಭಾರತ ಅಂತ ಯಾಕೆ ಇಟ್ರಿ ಅಂತ. ಯಾಕಂದ್ರೆ ನಾನು ಅದ್ರ ಬಗ್ಗೆ ವರದಿನೂ ಮಾಡ್ಬೇಕಿತ್ತು, ಅದು ಮುಹೂರ್ತದ ಸಮಯದಿಂದ ನಾನು ವರದಿ ಮಾಡ್ತಾ ಇದ್ದೆ. ಆಗ ಅವ್ರು ಇದನ್ನ ಹೇಳಿದ್ರು, ನನಗೂ ಅದು ಖುಷಿ ಆಯ್ತು. ಯಾಕಂದ್ರೆ ನಮ್ಮ ಜೀವನ ಮಹಾಭಾರತವೇ, ಯುದ್ಧಗಳು ಇದೆ, ಕಡೆಗೆ ನಮ್ಮ ಹೆಂಡತಿಯಿಂದ ಗೀತೋಪದೇಶವೂ ಇರುತ್ತೆ, ಹಾಗಾಗಿ ಇದು ಮಹಾಭಾರತವೇ. ಓಕೆ ಸರ್, ಹಾಗೆ ನಿಮ್ಮ ಕ್ಯಾರೆಕ್ಟರ್ ನಿಮ್ಗೆ ಎಷ್ಟು ಇಷ್ಟ ಆಗಿದೆ ಈ ಫಿಲ್ಮ್ ಅಲ್ಲಿ? ನನಗೆ ತುಂಬಾ ಇಷ್ಟ ಆಗಿದೆ. ಓಕೆ, ಅಂದ್ರೆ ಯಾವ ಹೈಸ್ಕೂಲ್ ಮಕ್ಕಳಿಗೆ ಏನೋ ಟೀಚ್ ಮಾಡ್ತೀರಾ ಅಥವಾ ಪ್ರೈಮರಿ ಮಕ್ಕಳಿಗೆ? ಅದರಲ್ಲಿ ಏನಂದ್ರೆ ಈಗ ಸಾಧಾರಣ ಆಗಿ ಎಲ್ಲ ಮೇಷ್ಟ್ರು ಅಂದ್ರೆ ಜೋರ್ ಇರ್ತಾರೆ ಅಂತ, ಜೋರ್ ಇದ್ದ ಮೇಷ್ಟ್ರು ನಮ್ಮ ಈ ಸಿನಿಮಾದಲ್ಲಿ ಇದ್ದಾರೆ. ಆದ್ರೆ ನನ್ಗೆ ಮಕ್ಕಳೇ ಒಂದು ಹೆಸರು ಕೊಟ್ಟಿದ್ದಾರೆ, ಕೋಲೆ ಬಸವ ಅಂತ. ಕೋಲೆ ಬಸವ ಅಂದ್ರೆ ಎಲ್ಲದಕ್ಕೂ ಸರಿ, ಎಲ್ಲದೂ ಸರಿ ಆ ರೀತಿ. ಅವರು ನನಗೆ ಮಾರ್ಕ್ ಕಡಿಮೆ ಆಯ್ತು ಸರ್ ಅಂತ ಅವ್ರು ಕೇಳಿದ್ರೆ ಆಯ್ತು ತಕೋ ಅಂತ ನಾನು ಕಿಸೆಯಿಂದ ಮಾರ್ಕ್ ಕೊಟ್ಟ ಹಾಗೆ ಅವರಿಗೆಲ್ಲ ಕಡೆಗೆ ಮಾರ್ಕ್ ಕೊಡುದು ಆ ರೀತಿ. ಪ್ರಿನ್ಸಿಪಲ್ ರೀ ಏನ್ ಹೇಳಿದ್ರು ಅದು ಸರಿ, ಅದಕ್ಕೂ ನಾನು ತಲೆ ಎಲ್ಲಾಡ್ಸೋದು. ನನ್ನ ಕಲಿಗೆ ಏನ್ ಹೇಳಿದ್ರು ನಾನು ಅದಕ್ಕೂ ಓಕೆ ಅನ್ನೋದು. ಆದ್ರಿಂದ ನನ್ಗೆ ಮಕ್ಕಳು ಒಂದು ಅನ್ವರ್ಥ ನಾಮದಲ್ಲಿ ಕೊಟ್ಟಿದ್ದಾರೆ ನಿಕ್ ನೇಮ್ ಕೋಲೆ ಬಸವ ಅಂತ. ಹಾಗೆ ಅಂದ್ರೆ ಅದು ನಮ್ಮ ನಿಜ ಜೀವನದಲ್ಲಿ ಅದೊಂದು ಪ್ರತಿಫಲನ ಆಗ್ತದೆ. ನಾವು ಎಷ್ಟೋ ಸಾರಿ ನಮ್ಗೆ ಇಷ್ಟ ಇಲ್ದಿದ್ರು ಇನ್ನೊಬ್ರು ಹೇಳಿದ್ ಕೇಳ್ಬೇಕಾಗ್ತದೆ. ಈಗ ನಮ್ಮ ಬಾಸ್ ಹೇಳಿದ್ದು, ಸೀನಿಯರ್ ಹೇಳಿದ್ದು, ನಾವು ಅದಕ್ಕೆ ಕೋಲೆ ಬಸವನಾಗಿ ತಲೆ ಅಲ್ಲಾಡಿಸ್ಬೇಕಾಗ್ತದೆ. ಯಾಕಂದ್ರೆ ನೆಕ್ಸ್ಟ್ ಮತ್ತೆ ರಾತ್ರಿ ಊಟ ಸಿಕ್ಬೇಕಾದ್ರೆ ಅದು ನಾವು ಕೋಲೆ ಬಸವ ಆಗ್ಬೇಕಾಗ್ತದೆ. ಹಾಗಾಗಿ ನನ್ಗೆ ಈ ಪಾತ್ರ ಇಷ್ಟ ಆಯ್ತು. ನಿಜ ಜೀವನದಲ್ಲೂ ಕೂಡ ಹಾಗೆ. ನೀವು ಈಗ ಈ ತರ ಕ್ವಶನ್ಸ್ ಕೇಳುವಾಗ ನನ್ಗೆ ಅನ್ಸಿದ್ದು ಅಂದ್ರೆ, ನಾನು ಈ ಬೇರೆ ಬೇರೆ ಮೇಷ್ಟ್ರು ಬರ್ತಾರೆ, ಇಲ್ಲಿ ತುಂಟ ಮಕ್ಕಳ ಒಂದು ಕತೆ ಬರ್ತದೆ. ಆ ತುಂಟ ಮಕ್ಕಳ ಕಥೆಯಲ್ಲಿ, ತುಂಟ ಮಕ್ಕಳು ಅಂದ್ರೆ ಗೊತ್ತಲ್ಲ ನಿಮ್ಗೆ, ಅವರೆಲ್ಲ ಮೇಷ್ಟ್ರಿಗೂ ಇರುವ ಎಲ್ಲ ಮೇಷ್ಟ್ರಿಗೂ ಒಂದೊಂದು ಹೆಸರಿಟ್ಟಿದ್ದಾರೆ. ಹೆಡ್ ಮಾಸ್ಟರ್ಗೆ ವೈರಸ್ ಅಂತ ಇಟ್ಟಿದ್ದಾರೆ, ಅದಕ್ಕೋಸ್ಕರ ವೈರಸ್ ಟ್ರೈಲರ್ ಅಂತ ಬಿಟ್ಟಿರೋದು. ಕೋಲೆ ಬಸವ, ಇನ್ನೊಂದು ಇನ್ನೊಬ್ಬರಿಗೆ ಗೇಂಡಾಮೃಗ, ಇನ್ನೊಬ್ಬರಿಗೆ ಕುಂಬಳಕಾಯಿ, ಇಂತ ಹೆಸರಿಡುವಂತ ತುಂಟ ಮಕ್ಕಳು ಇವರು. ಈ ತುಂಟ ಮಕ್ಕಳ ತುಂಟಾಟಿಗೆ ಅವರು ಪುಂಡಾಟಿಕೆ, ಅವರು ನಂತರ ಈ ತುಂಟಾಟ ಕೂಡ ಯಾಕೆ ತುಂಟಾಟ ಮಾಡ್ತಾರೆ ಮಕ್ಕಳು, ಅವರಲ್ಲಿ ತುಂಬಾ ಕ್ರಿಯೇಟಿವಿಟಿ ಇರ್ತದೆ. ಸೊ ಅದು ಒಂದು ಚಾನಲೈಸ್ ಆಗ್ಬೇಕು, ಅವರ ಪ್ರತಿಭೆ ಹೊರಗೆ ಬರ್ಲಿಕ್ಕೆ ಒಂದು ಚಾನಲೈಸ್ ಆಗ್ಬೇಕು. ಅದು ಹೇಗೆ ಮೇಷ್ಟ್ರಿಂದ ಆಗ್ತದೆ ಅನ್ನುವಂಥ ಒಂದು ಶೈಕ್ಷಣಿಕ ಸಂಕೀರ್ಣದ ವಿಷಯವೂ ನಾವು ತಗೊಂಡಿದ್ದೀವಿ ಹಾಸ್ಯದ ಜೊತೆಗೆ. ಸೊ ನಾನೇನಂತಂದ್ರೆ, ಈ ಸಿನಿಮಾದ ಕತೆ ಎಲ್ಲ ಬರೆದಾಗ ಪಾತ್ರಧಾರಿಗಳನ್ನೆಲ್ಲ ಹುಡುಕ್ತಾ ಇದ್ದೆ, ಪ್ಲಾನ್ ಮಾಡ್ತಾ ಇದ್ದೆ, ಯಾರಿಗೆ ಯಾವ ಕ್ಯಾರೆಕ್ಟರ್ ಕೊಡ್ಬೋದು, ಏನು ಏನು ಅಂತ ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ತಾ ಇದ್ದೆ. ಇವರನ್ನಂದ್ರೆ ನಾನು ಯಾವಾಗಲೂ ಮೀಟ್ ಮಾಡುವನು, ಇವ್ರನ್ನ ಪ್ಲಾನು ಮಾಡ್ಕೊಂಡಿಲ್ಲ. ಇವರು ಒಂದು ಮಾತಲ್ಲಿ ಹೇಳುವುದಾದ್ರೆ ನಮ್ಗೆ ಹಿರಿಯರು, ಮಾರ್ಗದರ್ಶಕರು. ನಾನು ಏನೇ ಮಾಡೋದಿದ್ರು ಮೊದಲು ಇವ್ರ ಹತ್ರ ಒಂದು ಹೇಳ್ತೇನೆ, ವೈದ್ಯರೇ ಈ ತರ ಒಂದು ಯೋಜನೆ ಮಾಡಿದ್ದೀನಿ ಹೇಗೆ ಅಂತ. ಅಂದ್ರೆ ನನ್ನ ಯೋಚನೆಗೆ ಇವರು ಗೋ ಹೆಡ್ ಅಂತ ಹೇಳ್ತಾರಂತ ಗೊತ್ತಿತ್ತು. ಅವ್ರು ಗೋ ಹೆಡ್ ಹೇಳ್ಬೇಕಂತಲೇ ಹೇಳುವುದು ಅವ್ರಿಗೆ, ಯಾಕಂತಂದ್ರೆ ಅವ್ರು ಒಂದು ಗೋ ಹೆಡ್ ಅಂದಾಗ ನಮ್ಗೊಂದು ಆಶೀರ್ವಾದ ತರ, ಮತ್ತೆ ನನ್ನ ಮನಸ್ಸಿನ ಒಳಗಡೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ, ಹೋಗ್ಲಿಕ್ಕೆ ಒಂದು ಧೈರ್ಯ ಆಗ್ತದೆ ಅಂತ ಒಂದು ಇನ್ನೂ ಒಂದು ಸ್ವಲ್ಪ ಉಲ್ಲಾಸ ಬರ್ತದೆ. ಸೊ ಹಾಗೆ ಇವ್ರ ಮನೆಗೆ ಹೋಗ್ತಾ ಇರುವಾಗ ಒಮ್ಮೆ ಇವರು ನಾನು ಇದು ನಾಕ್ ಮಾಡಿದಾಗ ಬಾಗಿಲು ತೆರೆದ್ರು. ಬಾಗಿಲು ತೆಗ್ದಾಗ ಇವರ ಮುಖದ ದರ್ಶನ ಆದ ತಕ್ಷಣ ಕೋಲೆ ಬಸವ ಕ್ಯಾರೆಕ್ಟರ್ಗೆ ಇವರು ಸೂಟ್ ಆಗ್ಬಹುದು ಅಂತ ಒಂದು ಅನಿಸ್ತು. ವೈದ್ಯರೇ ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀರಾ ಕೇಳಿದೆ. ನೀವು ಹೇಳಿದ ತಕ್ಷಣ ನಾವು ಮತ್ತೆ ಇನ್ನು ಮುಂದೆ ನೋಡೋದೇ ಇಲ್ಲ, ಮಾಡಿಯೇ ಬಿಡೋಣ ಅಂತ ಹೇಳಿದ್ರು. ಮನೇಲಿ ನಾನು ಅವ್ರಿಗೆ ಕೋಲೆ ಬಸವನಾಗಿ ಕಂಡೆ. ಆಮೇಲೆ ನಿಜವಾಗ್ಲು ಇವ್ರಿಗೆ ಅಂದ್ರೆ ಇವರು ಸಿನಿಮಾದಲ್ಲಿ ಹಿಂದೆ ಮಾಡಿದ್ದಾರೆ, ಮತ್ತೆ ರಂಗ ಅಂದ್ರೆ ಬಾರಿ ಸಣ್ಣ ಪುಟ್ಟ ಇದ್ರೊಳಗೆ ಇದು ಮಾಡಿದ್ದಾರೆ, ರಂಗಭೂಮಿಯಲ್ಲೂ ನಟನೆ ಮಾಡಿದ್ದಾರೆ. ಆದ್ರೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ ಇವ್ರಿಗೆ. ಆಮೇಲೆ ಶೂಟಿಂಗ್ ಮಾಡುವಾಗ ನಮ್ಗೆ ಅನ್ಸಿತ್ತು ಅವ್ರು ಆಕ್ಟಿಂಗ್ ಮಾಡುವ ಅವಶ್ಯಕತೆ ಇರ್ಲಿಲ್ಲ, ಆ ಕ್ಯಾರೆಕ್ಟರ್ಗೆ ಅವ್ರಿಗೆ ಸೂಟ್ ಆಗ್ತಾ ಇತ್ತು ಅಷ್ಟು. ಅಂದ್ರೆ ತುಂಬಾ ಒಂದು ಕಾಮಿಡಿ ಆಗಿತ್ತು. ಹೌದು, ಮತ್ತೆ ಅವ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಅವ್ರಿಗೆ ಗೊತ್ತಿಲ್ಲ, ಅಂದ್ರೆ ಅವರ ವೃತ್ತಿ ಮತ್ತೊಂದು ಇದ್ರೊಳಗೆ ಅವ್ರಿಗೆ ನಾನೊಬ್ಬ ನಟ ಅಂತ ಗೊತ್ತಿಲ್ಲ. ಅವರಲ್ಲಿ ಒಂದು ದೊಡ್ಡ ನಟನೆಯ ಕೆಪಾಸಿಟಿ ಇದೆ, ಅದನ್ನ ತೆಗಿಬೇಕಾದ್ದು ನಮ್ಮ ಜವಾಬ್ದಾರಿ. ಅವ್ರಿಗೆ ನೀವು ಅವ್ರಿಗೆ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ರೆ ನೀವು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂದ್ರೆ ಏನು ಮಾಡೋದಿಲ್ಲ, ನೀವು ಮಾಡಿ ವೈದ್ಯರ ಅಂತ ಬಿಟ್ಟು ಬಿಟ್ರೆ ಅವ್ರನ್ನ ತಡಿಲಿಕ್ಕೆ ಯಾರಿಗೂ ಆಗೋದಿಲ್ಲ. ನನ್ಗೆ ಫಸ್ಟ್ ಒಂದು ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಇವ್ರಿಗೆ ಯಾಕೋ ಸುಮ್ಮನೆ ಇವರು ಅಂದ್ರೆ ಸ್ಟ್ರಕ್ ಆಗ್ತಾ ಇದ್ದಾರೆ ಏನೋ ಅನಿಸ್ತು. ಆದ್ರೆ ಆಮೇಲೆ ಗೊತ್ತಾಯ್ತು, ನಾವು ಪ್ರತಿಯೊಬ್ಬರು ಆರ್ಟಿಸ್ಟ್ ಅನ್ನು ನೋಡುವಾಗ ಇವ್ರಿಗೆ ಹೇಗೆ ಪ್ಲಾನ್ ಮಾಡ್ಬೇಕು, ಇವರಿಂದ ಆಕ್ಟಿಂಗ್ ತೆಗೆಸ್ಬೇಕಾದ್ರೆ ಏನ್ ಪ್ಲಾನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ. ಇವರಲ್ಲಿ ನಾನು ಅದನ್ನ ಕಂಡ್ಕೊಂಡು ಕೆಲವ್ರಿಗೆ ಬೈಬೇಕು, ಚೆನ್ನಾಗಿ ಬೈಬೇಕು, ಆಗ ಅವರು ಅಲರ್ಟ್ ಆಗ್ತಾರೆ. ಕೆಲವ್ರಿಗೆ ಬೈದ್ರೆ, ಈಗ ನನ್ನ ಉದಾಹರಣೆ, ನೀವಿವಾಗ ನನಗೆ ಏನಾದ್ರೂ ಬೈದ್ರೆ ನಾನು ಡಲ್ ಆಗ್ಬಿಡ್ತೀನಿ.
ಇವ್ರಿಗೆ ಬೈದ್ರು ಇವ್ರು ಏನೋ ಸ್ಟ್ರಕ್ ಆಗ್ಬಿಡ್ತಾರೆ. ಬಟ್ ಇವ್ರು ಮಾಡಿ ವೈದ್ಯರ ನಿಮ್ಗೆ ಅದೆಲ್ಲ ಗೊತ್ತಲ್ಲ, ಈ ತರ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಅಂತ ಅವ್ರಿಗೆ ಫ್ರೀ ಬಿಟ್ರೆ ಅವರು ಹೊಡ್ಕೊಂಡು ಹೋಗ್ತಾರೆ. ಮತ್ತೆ ಇನ್ನೂ ಒಂದು ಕಾರಣ ಇದೆ, ಇವ್ರದ್ದೇ ಹಿಂದೆ ಒಂದು ಟಿವಿ ಧಾರಾವಾಹಿ ಆಗಿತ್ತು, ಧಾರಾವಾಹಿ ಇತ್ತು, ಇದೆಂತ ಕತೆ ಮಾರ್ರೆ ಅಂತ, ಕುಂದಾಪುರ ಕನ್ನಡ, ಅದನ್ನ ಅವ್ರು ಇಲ್ಲಿ ಉಲ್ಲೇಖ ಮಾಡ್ಲಿಲ್ಲ. ಅದರಲ್ಲಿ ನಾನೊಂದು ರೈತನ ಪಾತ್ರ, ಕಡೆಗೊಂದು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ, ಅದೆಲ್ಲ ನಾನು ತುಂಬಾ ಮಾಡಿದ್ದೆ. ಹಾಗಾಗಿ ಅದರಲ್ಲಿ ನನಗೆ ಇವ್ರ ನಿರ್ದೇಶನ ಸಿಕ್ಕದ್ರಿಂದ ಯಾವ್ದನ್ನ ಯಾವ ರೀತಿ ಮಾಡ್ಬೇಕು, ಯಾವ ಸಂದರ್ಭದಲ್ಲಿ ಮಾಡ್ಬೇಕು ಅಂತ ನನಗೆ ಅದೊಂದು ಸ್ವಲ್ಪ ಇದೆ. ಹಾಗಾಗಿ ನನಗೆ ಅದು ಇವರು ಇವರು ಹಳೆಯ ಘಟನೆಯನ್ನು ಕೆದಕಿದಾಗ ನನಗೆ ನೆನಪಾಯ್ತು. ನಾನು ಮೊದಲು ಫಸ್ಟ್ ನನ್ನ ಕಲಾ ಜೀವನ ಸ್ಟಾರ್ಟ್ ಆಗಿದ್ದಂತಂದ್ರೆ ಒಂದು ಒಂದು ಹೆಣ್ಣು ನೂರು ಕಣ್ಣು ಅಂತ ಒಂದು ನಾಟಕ ರಚನೆ ಮಾಡಿದ್ದೆ. ಆ ನಾಟಕ ರಚನೆ ಮಾಡಿದಾಗ ಆ ನಾಟಕದ ದಿವಸ ಇವರು ಅದಕ್ಕೆ ನಿರೂಪಕರಾಗಿ ಬಂದಿದ್ರು. ಇವರು ನಿರೂಪಕರಾಗಿ ಬಂದವರು ನನ್ನ ಹತ್ರ ಹೇಳಿದ್ರು, ಸ್ಟೇಜಲ್ಲಿ ಏನೋ ಹೇಳಿದ್ರು ಒಂದಿಷ್ಟು, ಅದಕ್ಕಿಂತ ಕರೆದು ನನ್ನನ್ನು, ಬರವಣಿಗೆ ಕೆಲಸ ಅನ್ನುವಂಥದ್ದು ತುಂಬ ಒಳ್ಳೆ ಕೆಲಸ, ನೀನು ಅದನ್ನು ಸ್ಟಾರ್ಟ್ ಮಾಡಿದ್ದೀಯಾ, ಅದು ನಿನ್ನನ್ನು ತುಂಬ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ನೋಡು ಅಂತ ಹೇಳಿದರು. ನನಗೆ ಯಾವಾಗೇನೋ ಒಂದು ಈ ಒಂದು ಒಬ್ಬರಿಗೆ ಒಂದು ಒಳ್ಳೆ ರೀತಿ ಮಾತಾಡಿ ಅವರನ್ನು ಪ್ರೋತ್ಸಾಹ ಮಾಡಬೇಕಲ್ಲ, ಅದೇ ರೀತಿ ಪ್ರೋತ್ಸಾಹದ ಮಾತಂತ ಅನಿಸ್ತು. ಆದರೆ ಬರ್ತಾ ಬರ್ತಾ ಇವಾಗ ನನ್ನ ಮಾಡರ್ನ್ ಮಹಾಭಾರತ ಜರ್ನಿಯನ್ನು ನೋಡಿದಾಗ ಅವರು ಗುರುಗಳ ಹಿರಿಯರ ಆಶೀರ್ವಾದ ಅಂತಲೇ ಅನಿಸ್ತದೆ ನನಗೆ. ಓ, ಇವರು ಅಷ್ಟು ದೂರದೃಷ್ಟಿ ಇಲ್ಲದೆ ಹೇಳಿಲ್ಲ ಆ ಮಾತನ್ನ ಅಂತ ಈಗ ಫೀಲ್ ಆಗ್ತಾ ಇದೆ. ಸರ್, ನೀವು ನಟನೆ ಮಾಡ್ತೀರಾ ಹಾಗೆ ನಿರೂಪಕರು ಕೂಡ ಅಂತ ಹೇಳಿದ್ರೆ, ಮತ್ತೆ ಇನ್ನೇನೆಲ್ಲ ಟ್ಯಾಲೆಂಟ್ ಇದೆ ನಿಮ್ಮ ಹತ್ರ ಹೇಳ್ಬೋದು? ಅಲ್ಲ, ನನ್ನ ಟ್ಯಾಲೆಂಟ್ ಅನ್ನ ನಾನೇ ಹೇಗೆ ಹೇಳ್ಕೊಳ್ಳೋದು, ಅದನ್ನೆಲ್ಲ ಈಗ ನಿಮ್ಮಂತವ್ರು ಗುರುತಿಸಬೇಕು. ನನಗೆ ಮ್ಯೂಸಿಕ್ ಅಂದ್ರೆ ಖುಷಿ, ನಾನು ಅದನ್ನ ಹಾಡ್ತಿದ್ದೆ. ನಾನು ಕಾಲೇಜಿಗೆ ಹೋಗುವಾಗ ಮಂಗಳೂರು ಆಕಾಶವಾಣಿಯಲ್ಲಿ ನಾನು ಹಾಡಿದ್ದೆ, ಅದರಲ್ಲಿ ನಾವು ಭಾವಗೀತೆಗಳನ್ನೆಲ್ಲ. ನಮಗೊಬ್ರು ಪ್ರಭಾಕರ್ ಐತಾಳ್ರು ಅಂತಿದ್ರು, ಅವ್ರು ನಮ್ಮ ಊರಿನವ್ರೆ, ಇವರಿಗೂ ಗೊತ್ತಿದೆ. ಅವ್ರು ನಮಗೆ ಡೈರೆಕ್ಷನ್ ಮಾಡ್ತಿದ್ರು ಮ್ಯೂಸಿಕ್ ಎಲ್ಲ. ಮತ್ತೆ ಅಲ್ಲಿ ಒಂದು ಪ್ರಖ್ಯಾತ ಚೇತನ ಕಲಾ ಮತ್ತು ಕ್ರೀಡಾ ಸಂಸ್ಥೆ ಅಂತ ಒಂದಿದೆ ಕೋಟೇಶ್ವರದಲ್ಲಿ, ಈಗಲೂ ಇದೆ ಅದು. ನಾವು ಕಾಲೇಜಿಗೆ ಹೋಗುವಾಗಲೂ ಅದ್ರ ಲೈಬ್ರರಿಲೆಲ್ಲ ಪುಸ್ತಕಗಳನ್ನು ಓದುದು, ಅಲ್ಲಿ ಲೈಬ್ರರಿಯನ್ ಆಗಿ ನಾನಿದ್ದೆ. ಕಾಲೇಜ್ ಬಿಟ್ಟ ನಂತರ ನಮಗೆ ಈಗಲಿನ ಹಾಗೆ ಮೊಬೈಲ್ ಮತ್ತು ಟಿ ವಿ ಎಲ್ಲ ಇರಲಿಲ್ಲ, ನಮಗೆ ಪ್ರಮುಖ ಕೆಲಸ ಅದೇ. ಅಲ್ಲಿ ಹೋಗಿ ಲೈಬ್ರರಿಯಲ್ಲಿ ಕೂತ್ಕೊಳ್ಳೋದು, ಬೇರೆ ಬೇರೆ ಪುಸ್ತಕಗಳನ್ನೆಲ್ಲ ಓದುದು, ಅಲ್ಲಿ ಬರೋರ ಹತ್ರ ಮಾತಾಡೋದು, ಮತ್ತು ಕ್ಯಾರಮ್ ಮಾಡೋದು ಎಲ್ಲ. ಅಲ್ಲಿ ಆ ಸಂಸ್ಥೆಯ ನಾಟಕಗಳಲ್ಲಿ ನಾನು ಅಭಿನಯಿಸ್ತಿದ್ದೆ. ಹಾಗಾಗಿ ನನಗೆ ತುಂಬ ಇಂಥದ್ರ ಬಗ್ಗೆ ಎಲ್ಲ ಮೊದಲಿಂದ ಆಸಕ್ತಿ ಬಂದಿತ್ತು, ಆಸಕ್ತಿ ಇತ್ತು ನನಗೆ, ಅದು ಇನ್ನೂ ಉದ್ದೀಪನ ಆಗಲಿಕ್ಕೆ ಇದಕ್ಕೆಲ್ಲ ಕಾರಣ ಆಯಿತು. ಓಕೆ ಸರ್, ನೀವು ನಿರೂಪಣೆ ಮಾಡ್ತೀರಾ ಹಾಗೆ ನಟನೆ ಮಾಡ್ತೀರಾ ಹಾಗೆ ಹಾಡು ಕೂಡ ಹಾಡ್ತೀರಾ ಅಂತ ಹೇಳಿದ್ರಿ. ಇವತ್ತು ಈ ನಮ್ಮ ಕಾರ್ಯಕ್ರಮದ ಮೂಲಕ ಒಂದು ಹಾಡನ್ನು ಹೇಳ್ಬೋದಾ ನಮ್ಮ ವೀಕ್ಷಕರಿಗೋಸ್ಕರ? ಹಾ, ಹೇಳ್ಬೋದು. ಒಂದು ನನಗೆ ಅದು ಹೆಚ್ಚು ಯಾವ ಹಾಡು ನಾನು ಹೆಚ್ಚು ಬಾಯ್ಪಾಠ ಕಲ್ತಿಲ್ಲ, ನನಗೆ ಬಂದು ಸ್ಮರಣೆಗೆ ಬಂದದ್ದನ್ನು ಒಂದು ಹೇಳ್ತೇನೆ, ಒಂದು ಭಕ್ತಿಗೀತೆ ಹೇಳ್ತೇನೆ. ಭಜರಿ ವಿಘ್ನೇಶಂ ಹೇ ಮಾನಸ ಸತತಂ, ಭಜರಿ ವಿಘ್ನೇಶಂ ದಿವಿಜನಿಕರ ಪರಿಪೂರಿತ ಮಮಲಂ, ದಿವಿಜನಿಕರ ಪರಿಪೂರಿತ ಮಮಲಂ, ಹೇ ವಿಶ್ವಂಭರ ದೇವನೆ ನಿಪುಣಂ, ಕವನ ಕರಣೇ ಚ ಪೂರಣಧುರೀಣಂ, ಕವನ ಕರಣೇ ಚ ಪೂರಣಧುರೀಣಂ, ಭುವನ ಮೋಹನ ಶ್ರೀ ಕಮಲೇಶನಾಥಂ, ಭಜರಿ ವಿಘ್ನೇಶಂ. ಆ ತುಂಬಾ ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್ ನೀವು. ಓಕೆ, ಹಾಗೆ ವೈದ್ಯರ ನಿಮ್ಮಲ್ಲಿರೋ ಈ ಟ್ಯಾಲೆಂಟ್ ನಮಗೆ ಈ ವೇದಿಕೆಯಲ್ಲೇ ತಿಳಿಯುವ ಹಾಗಾಯ್ತು ಅಲ್ವಾ? ಇನ್ನು ನೆಕ್ಸ್ಟ್ ಮೂವಿಗೆ ಇವರಿಗೆ ಒಂದು ಸಿಂಗರ್ ಆಗಿ ಮಾಡಿದ್ರಿ ಸರ್ ನೀವು. ಸರ್, ನಿಮ್ಮ ಹತ್ರ ಮಾತಾಡ್ತೀನಿ ನಾನು. ಸರ್, ನೀವು ವಿಮೋಚನೆ ಅನ್ನೋ ಒಂದು ಶಾರ್ಟ್ ಮೂವಿ ಮಾಡಿದ್ದೀರಾ, ಅದಾದ ನಂತರ ನೀವು ಒಂದು ದೊಡ್ಡ ಮೂವಿಗೆ ಕೈ ಹಾಕಿರೋದು ಅಂತ ಹೇಳಿದ್ರೆ ಮಾಡರ್ನ್ ಮಹಾಭಾರತ. ಓಕೆ, ಶಾರ್ಟ್ ಮೂವಿಯಿಂದ ಯಾಕೆ ಅಂದ್ರೆ ಬಿಗ್ ಮೂವಿಯನ್ನು ಮಾಡಿದ್ದೀರಲ್ಲ, ಹೇಗೆ ಅನಿಸ್ತಾ ಇದೆ ನಿಮ್ಗೆ ಇವೆರಡ ನಡುವೆ ಗ್ಯಾಪ್? ಇದು ಎರಡರ ನಡುವಿನ ಗ್ಯಾಪ್ ಅಂದ್ರೆ ನೀವು ಹೇಗೆ ಅನಿಸ್ತಿದೆ ಅಂತ ಕೇಳಿದ್ರಲ್ಲ, ನಿಜವಾಗ್ಲೂ ಹೇಳುವುದಂದ್ರೆ ಇದೊಂದು ಸಾಹಸವೇ ಅಂತ ಅನಿಸ್ಬೇಕು, ಸಾಹಸದ ಕೆಲಸವೇ ಮಾಡಿದ್ದೀನಿ ನಾನು. ನನಗೆ ಡಿ ವಿ ಜಿ ಅವರಂದ್ರೆ ತುಂಬ ಇಷ್ಟ. ಅವರು ಒಂದು ಕಗ್ಗ ನೆನಪಾಗ್ತದೆ, ಸುಂದರವ ನೆಸಗು ಜೀವನದ ಸಾಹಸದಿಂದೆ, ಕುಂದಿಲ್ಲ ಒದಕ್ಕೆ ಸಾಹಸ ಭಂಗದಿಂದೆ, ಮುಂದಕದು ಸಾಗುವುದು ಮರಳಿ ಸಾಹಸದಿಂದೆ, ಚಂದ ಧೀರೋದ್ಯಮವೇ ಮಂಕುತಿಮ್ಮ ಅಂತ. ಅಂದ್ರೆ ಆ ಸುಂದರವನ್ನು ಎಸಗುವುದೇ ಜೀವನದ ಒಂದು ಸಾಹಸ ಅಂತ. ಆ ಧೀರೋದ್ಯಮ ಇದೆಯಲ್ಲ, ನಾವು ಸಾಹಸದಿಂದ ಏನಾದರೂ ಮಾಡ್ತೇವೆ ಅಂತ ಮುನ್ನುಗ್ಗುದಿದೆಯಲ್ಲ, ಅದೇ ಚಂದ ಅಂತಾರೆ. ಸೊ ನನಗೆ ಇಂಥ ಸಾಹಸವನ್ನು, ರಿಸ್ಕನ್ನು ತಗೊಳ್ಳೋದು, ದೊಡ್ಡ ಸಾಹಸಕ್ಕೆ ಯೋಚನೆ ಮಾಡುವಂಥದ್ರಲ್ಲಿ ಭಾರಿ ಒಂದು ಖುಷಿ, ಉತ್ಸಾಹ. ಸೊ ವಿಮೋಚನೆ ಅಂತ ಶಾರ್ಟ್ ಮೂವಿ ಮಾಡಿದೆ.
ಶಾರ್ಟ್ ಮೂವಿ ಮಾಡಿದ್ದು ಒಂದು ಸಾಹಸವೇ. ಯಾಕಂದ್ರೆ ಅಲ್ಲಿವರೆಗೂ ನಾನು ಈ ಸಿನಿಮಾ ಈ ತರ ವಿಷಯದಲ್ಲಿ ಎಲ್ಲಿ ವರ್ಕ್ ಮಾಡಲಿಲ್ಲ. ನಾನು ನೀನಾಸಂ ಸ್ಟೂಡೆಂಟ್, ನೀನಾಸಂ ಅಲ್ಲಿ ನಾಟಕಗಳ ಬಗ್ಗೆ ಅಭಿನಯಗಳ ಬಗ್ಗೆ ಹೇಳಿಕೊಟ್ಟಿದ್ರು. ಸೊ ಅಲ್ಲಿಂದ ಬಂದವನು, ನಾವು ಮಾಡಬಹುದಲ್ಲ. ಈಗ ಸಿನಿಮಾ ಅಂದ್ರೆ ಏನು, ಅಲ್ಲಿ ಮುಖ್ಯ ಮೂಲಭೂತ ಅಂಶ ಏನು, ನಟನೆ ಮತ್ತೆ ತಂತ್ರಜ್ಞಾನ. ತಂತ್ರಜ್ಞಾನವನ್ನು ತಿಳ್ಕೊಂಡ್ರೆ ನಾವು ಇದನ್ನು ಮಾಡಬಹುದಲ್ಲ ಅಂತ ಧೈರ್ಯ ಮಾಡಿಬಿಟ್ಟು ವಿಮೋಚನೆ ಮಾಡಿದ್ದು. ನಾನು ಅನ್ಕೊಂಡ ಹಾಗೆ ಅದು ಸಕ್ಸಸ್ ಆಗೇ ಬಂದಿತ್ತು. ಸೊ ಆ ಧೈರ್ಯದಿಂದ ಮಾಡೋಣ, ಇದನ್ನು ಮಾಡೋಣ ಅಂತ ಹಿಡಿದೆ. ಆದರೂ ಭಯ ಆಗಿತ್ತು. ಅದು ಒಂದು 8-10 ದಿವಸದ ಶೂಟಿಂಗಲ್ಲಿ ಮುಗಿಸಿದ್ವಿ. ಟೈಮ್ ತಗೊಂಡು ಇದು ದೊಡ್ಡದು, ಎಷ್ಟು ಆರ್ಟಿಸ್ಟು ಇದು ಅದು ಅಂತ ಒಂದ್ಸರಿ ಭಯ ಆಗಿತ್ತು. ಆದರೂ ನನ್ನ ಒಳಗಿನ ಈ ಉತ್ಸಾಹ ಇದೆಯಲ್ಲ, ಅದು ನನ್ನನ್ನು ಬಿಡಲಿಲ್ಲ. ಮಾಡೋಣ ಆಗತ್ತೆ ಅಂತ, ಮಾಡಲೇಬೇಕು ಅಂತ ಹೊರಟೆ. ಹಾಗೆ ನಾನು ಅನ್ಕೊಂಡ ಹಾಗೆ ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳುವುದಾದ್ರೆ ಅನ್ಕೊಂಡಿದ್ದಕ್ಕಿಂತ ಚಂದವಾಗಿ ಬಂದಿದೆ. ಓಕೆ. ಹಾಗೆ ಸರ್, ನೀವು ಈ ಸಿನಿಮಾದ ಶೂಟಿಂಗ್ ಅನ್ನ ಎಲ್ಲೆಲ್ಲೆಲ್ಲ ಮಾಡಿದ್ದೀರಿ? ಮುಖ್ಯವಾಗಿ ಕರಾವಳಿಯ ಪ್ರದೇಶದಲ್ಲೇ ಮಾಡಿರುವಂಥದ್ದು. ಕುಂದಾಪುರ, ಕೋಟೇಶ್ವರ, ಸಾಲಿಗ್ರಾಮ, ಉಡುಪಿ, ಎಲ್ಲ ನಮ್ಮ ಕುಂದಾಪುರ ತಾಲೂಕು ಈ ಸುತ್ತಮುತ್ತಲಿನ ಪರಿಸರದಲ್ಲೇ, ಉಡುಪಿಯ ಪರಿಸರ ಕೆಲವು ಪರಿಸರದಲ್ಲೇ ಮಾಡಿರುವಂತದ್ದು. ಓಕೆ. ಹಾಗೆ ಸರ್, ಮುಖ್ಯವಾಗಿ ಅಂದ್ರೆ ಏನು ವಿಷಯ ಅಂತಂದ್ರೆ, ಇವಾಗ ಬೆಂಗಳೂರವ್ರು ಕೂಡ ನಮ್ಮ ಕಡೆ ತಿರುಗಿ ನೋಡ್ತಾ ಇದ್ದಾರೆ. ಅವರು ಕರಾವಳಿ ಪ್ರದೇಶಕ್ಕೆ ಬಂದು ಚಿತ್ರೀಕರಣ ಮಾಡ್ತಿದ್ದಾರೆ. ಸೊ ನಮ್ಮ ಈ ಕರಾವಳಿಯ ಪ್ರದೇಶದಲ್ಲಿ ಅಷ್ಟು ಪ್ರಕೃತಿಯ ಶ್ರೀಮಂತ ಮಡಿಲಿದೆ. ನಾವು ಅವ್ರಿಗೆ ಇಲ್ಲಿ ಬರಬೇಕು, ಈ ಮಡಿಲನ್ನ ಹುಡ್ಕೊಂಡು ಬರಬೇಕು. ನಮ್ಗೆ ಎಲ್ಲೂ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ, ನಾವು ಶ್ರೀಮಂತ ಸ್ಥಳದಲ್ಲೇ ಇದ್ದೇವೆ. ಎಲ್ಲರೂ ಕೂಡ ನಮ್ಮ ಶ್ರೀಮಂತ ಸ್ಥಳವನ್ನೇ ಹುಡ್ಕೊಂಡು ಬರ್ತಾ ಇದ್ದಾರೆ ಶೂಟಿಂಗ್ಗೆ. ಅದಂತೂ ಖಂಡಿತ ಒಂದು ಮೆಚ್ಚುವಂತ ವಿಷಯ ಸರ್. ಹಾಗೆ ನಾ ಈ ಸಿನಿಮಾದ ಒಂದು ಟ್ರೈಲರ್ ನೋಡಿದ್ದೀನಿ, ಅದರಲ್ಲಿ ಒಂದು ವೈರಸ್ ಅನ್ನೋ ಹೆಸರು ಎಲ್ಲರಿಗೂ ತಲೆ ಕೆಡಿಸ್ತಾ ಇದೆ. ಇವಾಗಲೇ ಕೊರೋನಾ ವೈರಸ್ ಇಂದ ಎಲ್ಲರೂ ತುಂಬಾ ಜನ ಭಯ ಪಟ್ಕೊಂಡಿದ್ದಾರೆ. ಇದರಲ್ಲಿ ಒಂದು ಕ್ಯಾರೆಕ್ಟರ್ ಹೆಸರು ಏನು, ವೈರಸ್ ಅನ್ನೋದು ಏನಿದೆ ಸರ್ ವೈರಸ್ ಅಂತ ಹೇಳಿದ್ರೆ? ಅದೇ ನೀವು ಹೇಳಿದಾಗೆ ಆ ಕ್ಯಾರೆಕ್ಟರ್ ಹೆಸರೇ ವೈರಸ್. ನಾನು ಹೇಳಿದಾಗೆ ತುಂಟ ಮಕ್ಕಳು, ಮೇಷ್ಟ್ರಗಳಿಗೆಲ್ಲ ಒಂದೊಂದು ವೈರಸ್, ಟಗರು, ಗೋಮಾತೆ, ಇವರು ಕೊಲೆ ಬಸ, ಗೇಂಡಾಮೃಗ, ಕುಂಬಳಕಾಯಿ ಅಂತ ಹೀಗೆಲ್ಲ ಹೆಸರು ಇಟ್ಕೊಂಡು ತುಂಟಾಟ ಮಾಡುವಂತ ಹುಡುಗರವ್. ಸೊ ಹಾಗಾಗಿ ಹೆಡ್ ಮಾಸ್ಟರ್ಗೆ ವೈರಸ್ ಅಂತ ಹೆಸರಿಟ್ಟಿದೆ. ಹೆಡ್ ಮಾಸ್ಟರ್ಗೆ ವೈರಸ್ ಅಂತ ಹೆಸರಿಟ್ಬಿಟ್ಟು ಆ ತುಂಟ ಹುಡುಗರಿಗೂ, ಆ ತುಂಟ ಹುಡುಗರಿಗೆಲ್ಲ ಸ್ಟೂಡೆಂಟ್ಸ್ ಕರೆಯೋದೇನಂತಂದ್ರೆ 3 Idiots ಅಂತಾನೆ ಕರೆಯೋದು. ಅವರು ವೈರಸ್, ಇವರು 3 Idiots. ಸೊ ಈ ರೀತಿ ಮಾಡಿರುವಂತದ್ದು. ಸೊ ನಾನು ಇವತ್ತು ನಿನ್ನೆ ಟ್ರೈಲರ್ ರಿಲೀಸ್ ಆದಾಗ, ಇದನ್ನ ನಾವು ಟ್ರೈಲರ್ ರಿಲೀಸ್ ಮಾಡಿದಾಗ ನಾನೊಂದು ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡುವಾಗ ಹಾಕ್ತಾ ಇದ್ದೆ, ನಿಮಗೆ ವೈರಸ್ಸಿಂದ ನಿಮ್ಮ ದೇಹಕ್ಕೆ ಅನಾರೋಗ್ಯ ಬರ್ತದೆ, ಆದರೆ ಈ ವೈರಸ್ಸಿಂದ ನಿಮಗೆ ಅನಾರೋಗ್ಯ ಬರುವುದಿಲ್ಲ, ಇದು ನಿಮಗೆ ಮನೋರಂಜನೆಯನ್ನು ಕೊಡ್ತದೆ, ಮನೋರಂಜನೆ ಮೂಲಕ ನಿಮ್ಮ ಆರೋಗ್ಯವನ್ನು ಜಾಸ್ತಿ ಮಾಡ್ತದೆ, ವೃದ್ಧಿ ಮಾಡಿಸ್ತದೆ ಅಂತ ಕೊಟ್ಟಿದ್ದೀನಿ. ಸೊ ಇದು ಮಾಡರ್ನ್ ಮಹಾಭಾರತದ ವೈರಸ್ ಅನ್ನುವಂಥದ್ದು, ನಿಮಗೆ ಮನಸ್ಸನ್ನು ದೇಹವನ್ನು ಹಗುರುಗಳಿಸುವಂಥದ್ದು, ಮತ್ತೆ ನಿಮ್ಗೆ ಉಲ್ಲಾಸವನ್ನು ತುಂಬುವಂತದ್ದು, ಮತ್ತೆ ನಿಮ್ಮ ಆರೋಗ್ಯ ವರ್ಧಕ ಟ್ರೈಲರ್ ಇದು, ವೈರಸ್ ಇದು, ಆರೋಗ್ಯ ವರ್ಧಕ ವೈರಸ್ ಅಂತಲೇ ಕರಿತೇನೆ. ಆರೋಗ್ಯ ವರ್ಧಕ ವೈರಸ್ ಜೊತೆಗೆ ನಾವು ಶೂಟಿಂಗ್ ಮಾಡುವಾಗ ಏನು ಪ್ಲ್ಯಾನ್ ಇರಲಿಲ್ಲ ನಮಗೆ, ಕ್ಯಾರೆಕ್ಟರ್ ಮಾತ್ರ ಪ್ಲ್ಯಾನ್ ಇದ್ದಿತ್ತು. ಆಮೇಲೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ನಮ್ದೆಲ್ಲ ಸಿನಿಮಾ ಆದಾಗ ಕೊರೋನಾ ವೈರಸ್ ಆಯಿತು, ಇಲ್ಲಾಂದ್ರೆ ಇಷ್ಟರೊಳಗೆ ರಿಲೀಸ್ ಆಗ್ತಿತ್ತು ಸಿನಿಮಾ. ಸೊ ಟ್ರೈಲರ್ ಬಿಡುವಾಗ ಈ ಕೊರೋನಾ ವೈರಸ್ಸಿನೂ ತಗೊಂಡು ಬಂದು ನಾವು ಟ್ರೈಲರಲ್ಲಿ ಸೇರಿಸಿದ್ದೀವಿ. ಪ್ರಸ್ತುತ ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಇರುವಂತ ಈ ವೈರಸ್ ಟ್ರೈಲರ್ ಅನ್ನು ನೋಡಿ ಎನ್ನುವುದಾಗಿ ನಾವು ಒಂದು ಇದನ್ನು ಟಚ್ ಕೊಟ್ಟಿದ್ದೀವಿ. ಓಕೆ, ವೈರಸ್ ವೈರಸ್ನೇ ಒಂದು ಟಚ್ ಕೊಟ್ಬಿಟ್ಟಿದ್ದೀವಿ. ಕೊರೋನಾ ವೈರಸ್ ಅಂದ ತಕ್ಷಣ ಜನ ಅಲರ್ಟ್ ಆಗ್ತಾರಲ್ಲ, ಸೊ ಅದನ್ನು ಒಂದು ತಗೊಂಡ್ ಬಿಡೋಣ ಅಂತ. ಇಲ್ಲಿ ಹೇಗೂ ವೈರಸ್ ಇದೆ, ಅದು ಕಾಕತಾಳೀಯ ವೈರಸ್ ಅಂತ ಕ್ಯಾರೆಕ್ಟರ್ ಇಟ್ಟಿದ್ವಿ, ಸ್ವಲ್ಪ ದಿವಸ ಬಿಟ್ಟು ಕೊರೋನಾ ವೈರಸ್ ಬಂತು. ಸೊ ಅದನ್ನು ಜಾಯಿಂಟ್ ಮಾಡಿಬಿಟ್ಟು ಗೊತ್ತೇ ಇರಲಿಲ್ಲ ನಿಮಗೆ ವೈರಸ್ ಅಂತ ಹೆಸರು ಹೇಳೋದು. ತುಂಬಾ ಜನ ನನಗೆ ಕೇಳ್ತಿದ್ದಾರೆ, ಕಾಲ್ ಮಾಡಿಬಿಟ್ಟು ನನ್ನ ಸ್ನೇಹಿತರು ಅವರು ಇವರು ಎಲ್ಲ ಕೇಳ್ತಿದ್ದಾರೆ, ಉಡುಪುರೆ ಅದು ಹೇಗೆ ನೀವು ಕೊರೋನಾ ವೈರಸ್ ಅಂತ ತಗೊಂಡ್ಬಿಟ್ರಿ ಅಂತ. ಅವ್ರಿಗೂ ಒಂಥರ ಅಂದ್ರೆ ಒಂದು ಕ್ಯೂರಿಯಾಸಿಟಿ, ಕೊರೋನಾ ವೈರಸ್ ಇದೆ, ಏನಿದೆ ಸಿನಿಮಾದಲ್ಲಿ ವೈರಸ್ ಇದೆ, ಕೊರೋನಾ ವೈರಸ್ ಇದೆ ಅಂತ. ಹಾಗೆ ಹಾಗೆ ಸರ್, ಆ ಒಂದು ಟ್ರೈಲರ್ ಅನ್ನ ಈಗ ನೋಡ್ಕೊಂಡ್ ಬರೋಣ ಅಲ್ಲ ನಾವು. ಖಂಡಿತವಾಗ್ಲು ವೀಕ್ಷಕರೇ, ವೈರಸ್ ಇರುವಂತಹ ಒಂದು ಟ್ರೈಲರ್ ಅನ್ನ ನೋಡ್ಕೊಂಡ್ ಬರೋಣ, ಬನ್ನಿ. ಮಹಾಭಾರತ ಅಂದ್ರೆ ತಾಯಾದಿ ಕಲಹ, ಮಾಡರ್ನ್ ಮಹಾಭಾರತ ಅಂದ್ರೆ ಗಂಡ ಹೆಂಡತಿ ನಡುವಿನ ಸಾಂಸಾರಿಕ ಕಲಹ. ರಾಹು ಇನ್ನು ಮನೆಗೆ ಬಂದಿಲ್ಲ. ಹಲೋ, ವೈರಸ್. ಪ್ರಸ್ತುತ ಕೊರೋನಾ ವೈರಸ್ ಹಾವಳಿಯ ಹಿನ್ನೆಲೆಯಲ್ಲಿ ನೀವೇನ್ರಿ ವೈರಸ್? ವೈರಸ್ ಅಂತ ಇಲ್ಲೊಂದು ಕ್ಯಾರೆಕ್ಟರ್ ಇದೆ ಕಣ್ರಿ. ಅದು ಮೊಬೈಲ್ ಸರ್. 3 Idiots ಗಳ ತುಂಟಾಟ, ಚೆಲ್ಲಾಟ,
ವೈರಸ್ ಪೇಚಾಟ, ಟೋಟಲಿ ಮಾಡರ್ನ್ ಮಹಾಭಾರತ ಬೊಂಬಾಟಿದೆ ಕಣ್ರಿ. ಗೆಳತಿ ಪ್ರತಿಬಿಂಬ ಮರುಳಾಗಿರೆ ಬಾಳಿನ ಪ್ರತಿಬಿಂಬಿತ ನಿನಗಾಗಿರೇ ದೀಪದ ವೀಕ್ಷಕರೇ, ನಾವು ಒಂದು ವೈರಸ್ ಟ್ರೈಲರ್ ಅನ್ನ ನೋಡ್ಕೊಂಡು ಬಂದ್ವಿ. ಗಣಪತಿ ಸರ್, ಈ ಟ್ರೈಲರ್ ಅನ್ನ ನೋಡಿದಾಗ ಈ ಸಿನಿಮಾದವರಾಗಿ ನಿಮ್ಗೆ ಏನ್ ಅನಿಸ್ತಾ ಇದೆ? ಸಿನಿಮಾದವನಾಗಿ ನನಗೆ ಟ್ರೈಲರ್ ನೋಡಿದಾಗ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ನನಗೆ ಇನ್ನೂ ಹೆಚ್ಚಿನ ಖುಷಿ ಏನಂದ್ರೆ, ಇದನ್ನ ನೋಡಿದವರು ನಮಗೆ ವೀಕ್ಷಕರು ತುಂಬಾ ಫೋನ್ ಮಾಡ್ತಾ ಇದ್ದಾರೆ, ನಮಗೆ ಮತ್ತೆ ನಿರ್ದೇಶಕರಿಗೆ ಉಡುಪಿಗೆಲ್ಲ ಫೋನ್ ಮಾಡ್ತಾ ಇದ್ದಾರೆ, ಅದು ನಮ್ಗೆ ಇನ್ನೂ ಹೆಚ್ಚು ಖುಷಿ ಆಗ್ತಾ ಇದೆ. ಅದರಿಂದ ಇಂಥ ವೈರಸ್ ನಮಗೆ ಬೇಕಿತ್ತು. ಈ ಒಂದು ಯಾವುದೇ ಒಂದು ಸಿನಿಮಾ ಮಾಡುವವನಿಗೆ, ಯಾವುದೇ ಒಂದು ಕಲಾವಿದನಿಗೆ ಇಂಥ ವೈರಸ್ ದೇಹದೊಳಗೆ ಹೋಗ್ಬೇಕು, ಆಗ ಇನ್ನು ಉತ್ಸಾಹ ಜಾಸ್ತಿ ಆಗ್ತದೆ. ಇದರಲ್ಲಿ ವೈರಸ್ ಅಂದ್ರೆ ಅದೇನು ಹಾನಿಕಾರಕ ವೈರಸ್ ಅಲ್ಲ, ಕೊರೋನಾ ವೈರಸ್ ಆಗಲ್ಲ. ಈ ಮೂರು ಮಕ್ಕಳು ಎಷ್ಟು ತುಂಟಾಟ ಮಾಡಿದ್ರು, ನಾಳೆ ಅವರು ತುಂಬಾ ಅಭಿವೃದ್ಧಿಯಾಗಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುವಂತ ಉನ್ನತ ಹಂತಕ್ಕೆ ಹೋಗುವಂತದ್ದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದೇವೆ. ಹಾಗಾಗಿ ಇಂಥ ವೈರಸ್ ಅಪೇಕ್ಷಿತ, ಎಲ್ಲರಿಗೂ ಬೇಕು, ಇಂಥ ವೈರಸ್ ಬರಲಿ ಅನಿಸ್ತದೆ. ಇವಾಗ ತುಂಬಾ ಪತ್ರಿಕೆಯಲ್ಲಿ ಮತ್ತೆ ಟಿವಿ ಚಾನೆಲ್ಸ್ಗಳೆಲ್ಲ ಬರುತ್ತೆ, ವೈದ್ಯರು ಹೇಳ್ತಾರೆ ಕೊರೋನಾ ವೈರಸ್ಗೆ ಮುಖ್ಯವಾಗಿ ಮದ್ದು ಏನಂತಂದ್ರೆ ನಮ್ಮಲ್ಲಿರುವ ಇಮ್ಯುನಿಟಿ ಪವರ್ ಅಂತ ಹೇಳ್ತಾರೆ. ಸೊ ಇಮ್ಯುನಿಟಿ ಪವರ್ ಹೇಗೆ ಬರ್ತದೆ? ಒಂದು ಹಂತದಲ್ಲಿ ಮಾನಸಿಕ ದೃಢತೆಯೇ ಎಲ್ಲದಕ್ಕೂ ಕಾರಣ. ಮಾನಸಿಕ ದೃಢತೆಗೆ ಮನಸ್ಸು ಶಾಂತವಾಗಬೇಕು. ಮನಸ್ಸು ಶಾಂತ ಆದ್ರೆ ಯಾವ ಕಾಯಿಲೆ ಬರೋದಿಲ್ಲ. ನಿಮ್ಗೆ ಈ ಮನರಂಜನೆಯಿಂದ ಈ ವೈರಸ್ ಟ್ರೈಲರ್ ಕೊರೋನಾ ವೈರಸ್ ನಿಂದ ಒಂದು ನಿಮ್ಗೆ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ. ಮನರಂಜನೆಯಿಂದ ನಿಮ್ಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ ಅಂತ ನಾವು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಈ ಸಿನಿಮಾ ಫುಲ್ ಹಾಗೆ ಮನೋರಂಜನೆಯಿಂದ ಕೂಡಿರ್ತದೆ ಖಂಡಿತವಾಗ್ಲು. ಹಾಗೆ ಸರ್, ಗಣಪತಿ ಸರ್, ನೀವು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ನಿಮ್ಮ ಪಾತ್ರದ ಬಗ್ಗೆ ಹೇಳಿದ್ದೀರಾ, ಹಾಗೆ ಒಂದು ಸಾಂಗ್ ಅನ್ನು ಕೂಡ ಹೇಳಿದ್ರೆ ಅದು ತುಂಬಾ ಅದ್ಭುತವಾಗಿತ್ತು. ಹಾಗೆ ಕೂಡ ನೀವು ನಿರೂಪಣೆ ಕೂಡ ಮಾಡ್ತೀರಾ ಅಂತ ಹೇಳಿದ್ರೆ, ನಟನೆ ಕೂಡ ಮಾಡಿದ್ದೀರಾ, ಅದನ್ನ ನಾವು ನೋಡಿದ್ವಿ. ಹಾಗೆ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ನಮ್ಮ ಈ ಸಿನಿಮಾ ತಂಡದ ಸಿನಿಮಾದವರ ಜೊತೆ ನಿಮ್ಮದೇ ಸಿನಿಮಾದ ಬಗ್ಗೆ ಮಾತನಾಡಿದ್ದೀರಾ. ಹಾಗೆ ಸರ್, ನಮ್ಮ ಕಾರ್ಯಕ್ರಮದ ಮೂಲಕ ನಿಮಗೆ ಕೂಡ ಧನ್ಯವಾದಗಳು. ನಿಮಗೂ ಧನ್ಯವಾದ. ನಮ್ಮ ಜೊತೆ ಮಾಡರ್ನ್ ಮಹಾಭಾರತದ ಇನ್ನಿಬ್ರು ಕಲಾವಿದರು ಜಾಯ್ನ್ ಆಗಿದ್ದಾರೆ. ಇವರನ್ನ ನಾನು ನಿಮಗೆ ಪರಿಚಯ ಮಾಡ್ತೀನಿ. ಇವರ ಹೆಸರು ರಂಜಿತಾ ಶೇಟ್ ಅಂತ. ಇವರು ಈ ಸಿನಿಮಾದಲ್ಲಿ ಕೂಡ ಒಂದು ಮುಖ್ಯ ಪಾತ್ರವನ್ನು ಮಾಡಿದ್ದಾರೆ. ಹಾಗೆ ಈಗಾಗಲೇ ಇದರ ಮೊದಲು ತುಳು ಸಿನಿಮಾದಲ್ಲಿ ಹಾಗೆ ಕನ್ನಡ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ರಂಗಭೂಮಿ ಕಲಾವಿದೆ ಕೂಡ ಹೌದು, ಹಾಗೆ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಕೂಡ ಇದ್ದಾರೆ. ಮೊದಲನೇದಾಗಿ ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಿಮಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಸಹ ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಹಾಗೆ ಈ ಸಿನಿಮಾದ ಇನ್ನೊಬ್ಬರು ಕಲಾವಿದರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರ ಹೆಸರು ರವಿರಾಜ್ ಅಂತ. ಇವರು ಕೂಡ ಫೇಮಸ್ ರಂಗಭೂಮಿ ಕಲಾವಿದರು, ನಮ್ಮ ಜೊತೆ ಇವತ್ತು ಜಾಯ್ನ್ ಆಗಿದ್ದಾರೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ. ಇವರನ್ನು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸರ್, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ರಿಗೂ, ದೀಪಾವಳಿ ಹಬ್ಬದ ಶುಭಾಶಯಗಳು. ಹಾಗೆ ನಿಮಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್, ನೀವು ಈ ಸಿನಿಮಾದಲ್ಲಿ ಏನ್ ಕ್ಯಾರೆಕ್ಟರ್ ನಿಮ್ದು? ನನ್ನದು ಒಂದು ಮುಖ್ಯ ಪಾತ್ರ. ನಾನು ಹಲವಾರು ವರ್ಷಗಳಿಂದ ಆ್ಯಕ್ಟ್ ಮಾಡ್ತಾ ಇದ್ದೆ, ಬೇರೆ ಬೇರೆ ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ, ಫಿಲ್ಮ್ಗಳಲ್ಲೂ ಆ್ಯಕ್ಟ್ ಮಾಡ್ತಿದ್ದೆ. ಬಟ್ ಎಲ್ಲದೂ ಚಿಕ್ಕ ಚಿಕ್ಕ ರೋಲ್ಗಳನ್ನೇ ಮಾಡ್ತಾ ಇದ್ದೆ. ಆದರೆ ಈ ಪಿಕ್ಚರ್ನಲ್ಲಿ ನನ್ನನ್ನು ನಂಬಿಕೊಂಡು ಅವರು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ, ಮುಖ್ಯ ಪಾತ್ರವನ್ನೇ ಕೊಟ್ಟಿದ್ದಾರೆ. ಇವರು ನಮಗೆ ನಂಬಿಕೆಯ ನಟ. ಯಾಕಂತಂದ್ರೆ ಇವರು 20 ವರ್ಷದಿಂದ ರಂಗಭೂಮಿಯಲ್ಲಿ ಇದ್ದವರು, ಅಲ್ಲಿಂದಲೂ ನಮಗೆ ಸ್ನೇಹಿತರು. ಎರಡನೇದಾಗಿ ನಮ್ಮ ವಿಮೋಚನೆ ಅಂತ ಶಾರ್ಟ್ ಮೂವಿ ಅಂತ ಈವಾಗಲೇ ಹೇಳಿದ್ವಲ್ವಾ, ನ್ಯಾಷನಲ್ ಅವಾರ್ಡ್ ಬಂದಿದ್ದು, ಅಲ್ಲೂ ಕೂಡ ಒಂದು ದೊಡ್ಡ ನಟನೆಯನ್ನು ಮಾಡಿ ನಮಗೆ ಬೆಂಬಲವಾಗಿ ನಿಂತು. ಆದ್ರಿಂದ ಇವರು ಮಿನಿಮಮ್ ಗ್ಯಾರಂಟಿ ಅಂತ ನಂಬಿಕಸ್ಥ ನಟ. ನಿಮ್ಮ ಹೆಸರೇನು ಸರ್ ಈ ಫಿಲ್ಮ್ ಅಲ್ಲಿ? ಈ ಫಿಲ್ಮ್ ನಲ್ಲಿ ನನ್ನ ಹೆಸರು ನಾಗರಾಜ್ ಅಂತ. ನಾಗರಾಜ್ ಅಂತ ಹೇಳ್ಕೊಂಡು. ಅದ್ರೊಳಗೆ ಒಂದು ಸ್ವಾರಸ್ಯ ಇದೆ ಅಂದ್ರೆ, ಇವರು ಆ ಪಾತ್ರದಲ್ಲಿ ತುಂಬಾ ಹೆಂಡತಿಗೆ ಹೆದರುವವರು, ಕುಕ್ಕಳ ಸ್ವಭಾವದವರು. ನೀವು ಸಡನ್ ಈಗ ನಿಮ್ಮ ಪಾತ್ರ ಯಾವುದು ಅಂತ ಕೇಳಿದ್ರಲ್ವಾ, ಅವ್ರಿಗೆ ನನ್ನ ಹೊರಗಡೆ ಬರಲೇ ಇಲ್ಲ. ಓಕೆ, ಫಿಲ್ಮ್ ಅಲ್ಲಿ ಹೇಗೋ ಒಂದು ಹೆಂಡತಿಗೆ ಹೆದರ್ತೀರ ಅಂತ ಹೇಳಿದ್ರೆ, ರಿಯಲ್ ಲೈಫ್ ಅಲ್ಲಿ ಹೇಗೆ?
ಅದಕ್ಕಿಂತ ಮುಂಚೆ ಹೇಳ್ತೀನಿ, ಟ್ರೈಲರ್ ಇತ್ತೀಚೆಗೆ ಬಿಡುಗಡೆ ಮಾಡಿದ್ವಿ, ಪ್ರೇಕ್ಷಕರು ಕೂಡ ಅದನ್ನ ನೋಡಿದ್ರು. ಹೌದಾ? ಅದನ್ನ ಬಿಡುಗಡೆ ಮಾಡಿದ್ದು ಮಂಡ್ಯ ರಮೇಶ್ ಅವರು. ಆ ಟ್ರೈಲರ್ ನಲ್ಲಿ ಅವ್ರು ನೋಡ್ಕೊಂಡು ರವಿಗೆ ಇದು ಮಾಮೂಲಿ ಪಾತ್ರ ಇದು, ಯಾಕೆಂದ್ರೆ ಇದು ನಟನೆ ಅಲ್ಲ ಅವನದ್ದು ಅಂತ ಹೇಳಿದ್ರು. ರಿಯಲ್ ಲೈಫ್ ನಲ್ಲಿ ಇರುವಂತಹ ಪಾತ್ರವನ್ನೇ ಕೊಟ್ಟಿದ್ರು. ಸೊ ಹಾಗಾಗಿ ನನಗೂ ತುಂಬಾ ಚಾಲೆಂಜಿಂಗ್ ರೋಲ್ ಅದು, ಖುಷಿ ಆಯ್ತು ನನಗೆ ಅದು ಎಂಜಾಯ್ ಮಾಡ್ಕೊಂಡು. ಮೇಡಮ್ ನೋಡಿ ಖಂಡಿತವಾಗ್ಲೂ ಕಾತೇನೆ ಮೇಡಮ್ ನೋಡಿ ಇವ್ರಿಗೆ ಬೈಯೋದುಂಟು, ನಾನು ನಿಮ್ಗೆ ಏನು ಹೆದರ್ಸೋದಿಲ್ಲ, ನೀವು ಚಾನಲ್ ಹೋಗಿ ನನ್ನ ಬಗ್ಗೆ ಈ ರೀತಿ ಹೇಳಿದೀರಾ ಅಂತ ಹೇಳುದುಂಟು. ಇವಾಗ ಈ ಪ್ರೋಗ್ರಾಮ್ ನೋಡಿ ಸಹ ಹೇಳಬಹುದು ನಿಮ್ಮ ಮನೆಯಲ್ಲಿ. ಓಕೆ ಮೇಡಮ್, ನೀವು ಈ ಫಿಲ್ಮ್ ನಲ್ಲಿ ಏನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀರಾ? ರವಿರಾಜ್ ಸರ್ ಇದು ಹೆಂಡತಿದ್ದು ರೋಲ್ ಮಾಡಿದ್ದೀನಿ. ಸೊ ಅವ್ರು ಏನ್ ರೋಲ್ ಮಾಡಿದ್ದಾರೆ ಅದರದ್ದು ಅಪೋಸಿಟ್ ಆಗಿ ನಾನು ಮಾಡಿದ್ದೀನಿ. ತುಂಬಾ ಜೋರಾಗಿರ್ತೀರ? ಹಾ, ಜೋರು, ತುಂಬಾ ಜೋರು. ನನ್ಗೆ ಅದು ತುಂಬಾ ಕಷ್ಟ ಆಗ್ಲಿಲ್ಲ ಅನ್ಸ್ತತೆ. ಮತ್ತೆ ಇಬ್ರು ಮಕ್ಳು ಇರ್ತಾರೆ ಅದ್ರಲ್ಲಿ. ಸೊ ಟಿಪಿಕಲ್ ಒಂದು ಹೌಸ್ ವೈಫ್ ಹೇಗಿರ್ತಾರೆ ಅದೇ ತರ. ಸೊ ನಂಗೆ ತುಂಬಾ ಕಷ್ಟ ಅನ್ಸ್ಲಿಲ್ಲ ಮಾಡುವಾಗ. ಅಂದ್ರೆ ಮೋಸ್ಟ್ಲಿ ಮೇಡಮ್ದು ಅದು ರಿಯಲ್ ಕ್ಯಾರೆಕ್ಟರ್ ಇರಬಹುದು ಹೇಳ್ಬೋದು, ಇಬ್ರದ್ದು ಸಹ ರಿಯಲ್ ಕ್ಯಾರೆಕ್ಟರ್ ನೀವು ಚೂಸ್ ಮಾಡಿದ್ದೀರಾ, ಅದು ಕಾಕತಾಳೀಯವಾಗಿ ಬಂದಿರಬಹುದು. ಸರ್, ಈ ಸಿನಿಮಾದಲ್ಲಿ ಒಟ್ಟು ಎಷ್ಟು ಸಾಂಗ್ ಗಳಿವೆ? ಈ ಸಿನಿಮಾದಲ್ಲಿ 3 ಸಾಂಗ್ ಇದೆ. ಈಗಾಗಲೇ 2 ಸಾಂಗ್ ರಿಲೀಸ್ ಆಗಿದೆ. ಒಂದು ಚಿತ್ರಾನ್ನ ವಿಡಿಯೋ ಸಾಂಗ್ ಅಂತ ನೀವು ಯೂಟ್ಯೂಬ್ ಅಲ್ಲಿ ಹೊಡೆದ್ರೆ ಸಿಗ್ತದೆ, ಇನ್ನೊಂದು ಮೆಚ್ಚಿಸದೆ ಕಾಡಿಸದೆ ಲಿರಿಕಲ್ ವಿಡಿಯೋ ಸಾಂಗ್ ಅಂತ ಹೊಡೆದ್ರೆ ಸಿಗ್ತದೆ. ಈ 2 ಸಾಂಗ್ ಅನ್ನು ಬರೆದವರು ಪ್ರವೀಣ್ ಭಟ್ ಕೊಟ್ಟಿಪುರ ಅಂತ. ಇನ್ನೊಂದು ಸಾಂಗು ಇದೆ ಹೃದಯವೇ ಅಂತ, ಅದು ಟ್ರೈಲರ್ ಅಲ್ಲಿ ಕೂಡ ಸ್ವಲ್ಪ ಭಾಗ ಬಂದಿದೆ. ಆ ಸಾಂಗ್ ಅನ್ನು ಬರೆದವರು ಕಾತೇನೆ ಮೇಡಮ್ ಅವರು. ಓಕೆ ಮೇಡಮ್, ಸರ್ ನಿಮಗೆ ಸ್ಟೋರಿಯನ್ನು ಹೇಳಿದಾಗ ನಿಮಗೆ ಹೇಗೆ ಅನಿಸ್ತು ಇದು ನಿಮ್ಮ ಪಾತ್ರದ ಬಗ್ಗೆ? ನಂಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನನಗೆ ಸ್ವಲ್ಪ ನೆಗೆಟಿವ್ ಕ್ಯಾರೆಕ್ಟರ್ ತುಂಬ ಇಷ್ಟ. ಅದಕ್ಕೆ ಅಂದರೆ ಮನೇಲಿ ನಾರ್ಮಲ್ ಆಗಿ ಮಕ್ಕಳಿಗೆ ಬೈಯೋದು ಆ ಥರ ಎಲ್ಲ ಇದ್ದಿದ್ದೆ ಅಲ್ವಾ. ಸೊ ನನಗೆ ಮಾಡ್ಬೋದು ಅಂತ ಅನಿಸಿತ್ತು. ಅವ್ರ ಸ್ಟೋರಿ ಆದಾಗ ಹೇಳಿದಾಗ ತುಂಬ ಖುಷಿ ಆಯ್ತು, ಯಾಕಂದ್ರೆ ಆ ಸ್ಟೋರಿ ಅಷ್ಟು ಒಳ್ಳೇದಿತ್ತು. ಮುಂದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಈಗಾಗಲೇ ಟ್ರೈಲರ್ ಅನ್ನು ನೋಡಿದ್ದೇನೆ ನಾನು, ನನಗೂ ಕೂಡ ತುಂಬ ಇಷ್ಟ ಆಯಿತು ಈ ಮೂವಿಯ ಟ್ರೈಲರ್. ಅದರಿಂದ ಚಾಲೆಂಜಿಂಗು ಇದೆ ಬಟ್ ಮಾಡ್ಬೋದು ಅಂತ ಇತ್ತು. ಸ್ವಲ್ಪ ನೆಗೆಟಿವ್ ಕ್ಯಾರೆಕ್ಟರ್ ತರಾನೇ ಇತ್ತು, ಗಂಡನಿಗೆ ಬೈಯೋದು ಅದರ ಮಕ್ಕಳಿಗೆ ಗದ್ರಿಸೋದು ಆ ತರ ಕ್ಯಾರೆಕ್ಟರ್. ಹಾಗೆ ಸರ್, ನೀವು ನಿಮ್ಮ ಪಾತ್ರವನ್ನ ಹೇಗೆ ನಿಭಾಯಿಸಿದ್ದೀರಾ? ಅದೇ ಒಂದು ಬೈಯುವ ಸೀನ್ ಆಗ ನನ್ಗೆ ಆಕ್ಚುಲಿ ಪಾಪದವನಾಗಿರೋದ್ರಿಂದ ಪಾಪದ ತರವನ್ನೇ ಇರ್ಬೇಕಿತ್ತು ಆಕ್ಚುಲಿ. ಅದಾದ ನಂತರ ಒಮ್ಮೆ ಜೋರಾಗ್ಲಿಕ್ಕಿತ್ತು, ಕೊನೆಯಲ್ಲಿ ಅವನು ಸಿಕ್ಕಾಪಟ್ಟೆ ಜೋರಾಗ್ತಾನೆ. ಜೋರಾಗೋದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಸೀನ್ ಹೇಗಿತ್ತು ಅಂತ ಹೇಳಿದ್ರೆ, ಮನೇಲಿ ಬಂದ ತಕ್ಷಣ ಹೆಂಡತಿ ಹತ್ರ ಬೈಸ್ಕೊಳ್ಳುವಂಥದ್ದು. ಆಮೇಲೆ ನಮ್ಮ ಒಂದು ಫ್ರೆಂಡ್ ಸರ್ಕಲ್ ಇರ್ತದೆ, 3 ಜನ ಇದ್ದೀವಿ ನಾವು, 3 ಜನರು ಬಾರಿಗೆ ಹೋಗಿ ಕೂತ್ಕೊಳ್ತೀವಿ, ರಾತ್ರಿ ಆಗಲಿದ್ದಕ್ಕೂ ಬಾರಿಗೆ ಹೋಗಿ ಕೂತ್ಕೊಳ್ತಿದ್ವಿ. ಆದರೆ ನಾನು ಯಾವತ್ತೂ ಬಾರ್ನಲ್ಲಿ ನಾನು ಕುಡಿತಾ ಇರಲಿಲ್ಲ, ಅಲ್ಲಿ ಅವರಿಬ್ಬರು ಕುಡಿತಾ ಇದ್ರು, ನಾನು ಸ್ಪ್ರೈಟನ್ನು ಕುಡಿತಾ ಇದ್ದೆ. ಒಮ್ಮೆ ನನಗೆ ಉಳಿದ ಇಬ್ಬರು ಏನು ಮರೆಯ ಹೀಗಿರ್ತೀನಿ ನೀನು, ಸ್ವಲ್ಪ ಜೋರಾಗಬೇಕು ಅಂತ ಹೇಳ್ಕೊಂಡು ಯಾವಾಗಲೂ ಹೇಳ್ತಾ ಇರ್ತಾರೆ ಅವರು. ಆಮೇಲೆ ಒಮ್ಮೆಲೆ ಸ್ಪೋರ್ಟ್ ಆಗಿ ಒಂದಿನ ಸರಿಯಾಗಿ ಕುಡಿದು ಮನೆಗೆ ಹೋಗುವಂಥದ್ದು, ಆಗ ಸಿಕ್ಕಾಪಟ್ಟೆ ಗಲಾಟೆ ಆಗುತ್ತೆ ಮನೆಯಲ್ಲಿ. ಆಮೇಲೆ ಕೊನೆಗದು ಮನೆಗೆ ಬಂದ ತಕ್ಷಣ ಹೆಂಡತಿಗೆ ಹೊಡೆಯೋದಿದೆ, ಇವರು ಹೌದು ಕೆನ್ನೆಗೊಂದು ಹೊಡೆಯೋದಿದೆ, ಅದು ಇವರಿಗೆ ಭಾರಿ ಖುಷಿಯಾದಂತ. ಆ ದಿನ ಕೆನ್ನೆಗೆ ಹೊಡಿಬೇಕಾದ್ರೆ ನಿಜವಾಗ್ಲೂ ಹೊಡೆದ್ಬಿಟ್ಟೆ ಅವರಿಗೆ. ಹೌದು ಕೆಟ್ಟ ಬಿದ್ದ್ಬಿಟ್ಟಿದ್ ಮಾತ್ರ, ಆದ್ರೆ ಕುಡಿದು ಬಂದಿರ್ಲಿಲ್ಲ ಅಷ್ಟೇ. ಓಕೆ ಸರ್, ಹೇಗೂ ನಿಮ್ಮ ಫಿಲ್ಮ್ ಅಲ್ಲಿ ಒಂದು ಪೇರ್ ಆಗಿದ್ದೀರಾ, ಹಾಗೆ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದೀಗ ಗಂಡ ಈಗ ಕುಡ್ಕೊಂಡು ಬರ್ತಾ ಇರ್ತಾನೆ ಡೈಲಿ, ನಾನು ಒಂದು ಹೇಳ್ತೀನಿ ಅದೇ ಥರ ಮಾಡ್ಬೇಕು ನೀವು. ಅಂದ್ರೆ ನೀವು ಡೈಲಿ ಅಂದ್ರೆ ಕಾಯ್ತಾ ಇರ್ತೀರಾ ಗಂಡ, ಅಂದ್ರೆ ಬರೋದು ಲೇಟ್ ಆಗುತ್ತೆ, ಹೇಳಿದ ಕೆಲಸ ಅಂತೂ ಮಾಡೋದಿಲ್ಲ, ಏನು ಮನೆಗೇನು ಸಾಮಾನ್ಯ ತಂದ ಕೂದ್ರು ಗೊತ್ತಿರುತ್ತೆ ಅದು ಹೆಂಗಸರು ಪ್ರಾಬ್ಲಮ್ ಏನಂತ. ಆವಾಗ ಅವ್ರು ಕುಡ್ಕೊಂಡು ಬಂದಾಗ ನೀವು ಅವರಿಗೆ ಬೈಬೇಕು, ಯಾವ ರೀತಿ ಬೈತೀರಾ? ಅವ್ರು ನೀವು ಕುಡ್ಕೊಂಡು ಆಗಿರ್ಬೇಕು. ನಾನು ಕುಡ್ಕೊಂಡು ಆಗಿರ್ಬೇಕಾ? ಕುಡ್ಕೊಂಡಾಗಿರ್ಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ಹೀಗೆ ತಲೆ, ಹಾ ಅವ್ರು ಹೇಳ್ತಾರೆ ಕುಡ್ಕೊಂಡು ಆಗಿರ್ಬೇಕು ಅಂದ್ರೆ ಕುಡ್ಕೊಂಡೇ ಬರ್ಬೇಕು ಅಂತ, ಆದ್ರೆ ಕಲಾವಿದ್ರ ಅದ್ರಿಂದ ಹಾಗೆ ಹೇಳೋದಿಲ್ಲ. ಈಗ ಮಾಡುವಾಗ ನಮ್ ಅದೇ ತರ ಸ್ವಲ್ಪ ಮಾಡ್ತೀನಿ. ಮಾಡರ್ನ್ ಭಾರತದಲ್ಲಿ ಯಾವ ತರ ಮಾಡಿದ್ದೇನೆ? ಏನ್ರಿ ಇಷ್ಟ ಲೇಟು? ಇಲ್ಲ ಕಣೆ, ಫ್ರೆಂಡ್ ಸಿಕ್ಕಿದ್ರಲ್ಲ ಅವ್ರ ಜೊತೆಗೆ ಹೋಗಿದ್ದೆ. ಸರಿ ಸರಿ, ತಿಂಗಳಾಯ್ತಲ್ಲ, ಎಲ್ಲಿ ಸಂಬಳ? ಇದೆ ಕಣೆ, ಕೊಡ್ತೀನಿ, ತಗೊಳ್ಳೆ ತಗೋ. ಏನು ಬರ್ತಾ ಬರ್ತಾ 200 ರೂಪಾಯಿ ಕಮ್ಮಿನೇ ಆಗ್ತಾ ಇದೆ. ಅದು ನಂಗೊಂದು ಶರ್ಟ್ ತಗೊಂಡೆ ಕಣೆ ನಾನು.
ಇಷ್ಟೊಂದು ಕಷ್ಟ ಇದೆ ಮನೇಲಿ, ನಾನು ಒಬ್ಳೆ ನೋಡ್ಕೊಳ್ಬೇಕಾ, ಅದ್ರ ಮೇಲೆ ತಿಂಗಳು ತಿಂಗಳು ಖರ್ಚುಗಳು ಜಾಸ್ತಿ ಆಗ್ತಿವೆ, ಅದ್ರ ಮೇಲೆ 200 ರೂಪಾಯಿ 300 ರೂಪಾಯಿ ಕಮ್ಮಿ ಆಗ್ತಾ ಇದ್ರೆ ಹೇಗ್ರಿ ನಿಭಾಯಿಸ್ಲಿ ನಾನು? ಇಲ್ಲ ಕಣೆ, ಮುಂದಿನ ಸರಿಯಿಂದ ಕರೆಕ್ಟ್ ಕೊಡ್ತೀನಿ ಕಣೆ. ಹ್ಮ್, ಅದಿರ್ಲಿ, ಏನ್ ಇವತ್ತು ಲೇಟು? ಅದೇ ಕಣೆ, ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಸಿಕ್ಕಿದ್ರು ಚಂದ್ರಮತಿಯವರು, ಅವ್ರ ಜೊತೆಗೆ ಹೋಗಿ ಕೂತ್ಕೊಂಡಿದ್ದೆ. ಹಾ, ಅವರಂತೂ ದಿನ ಕುಡಿತಾ ಇರ್ತಾರೆ, ನೀನು ಕುಡಿದು? ಏನೇ, ನಾನು ಕುಡಿತೀನಿ ಅನ್ನೇ? ಹ್ಮ್, ಸರಿ ಸರಿ, ಹೋಗ್ ಕೈ ಕಾಲು ಮುಖ ತೊಳ್ಕೊಳ್ಳಿ. ಹಾ, ಆಯ್ತು ಕಣೆ. ತುಂಬಾ ತುಂಬಾ ಚೆನ್ನಾಗಿದೆ, ಇವಾಗ್ಲೇ ಇಷ್ಟೊಂದು ನೋಡ್ಲಿಕ್ಕೆ ಖುಷಿ ಆಗ್ತಿದೆ. ಇನ್ನು ಫಿಲ್ಮ್ ಅಲ್ಲಿ ಹೇಗಿರ್ಬೋದು ಹೇಳಿ. ಓಕೆ ಸರ್, ನೀವು ಈಗ ಸಿನಿಮಾದಲ್ಲಿ ಒಂದು 3 ಗೀತೆಗಳಂತ ಹೇಳಿದ್ರಿ, ಗೀತೆಗೆ ಸಾಹಿತ್ಯ ಒಂದು ಬರ್ದದವ್ರು ಯಾರು, ಹಾಡಿದವ್ರು ಯಾರು? ಮೊದಲೇ ಹೇಳಿದ ಹಾಗೆ ಮೆಚ್ಚಿಸದೆ ಕಾಡಿಸಿದೆ ಮತ್ತೆ ಚಿತ್ರಾನ್ನ ವಿಡಿಯೋ ಸಾಂಗ್ ಅಂತ 2 ಸಾಂಗಿಗೆ ಪ್ರವೀಣ್ ಭಟ್ ಕೊಟ್ಟಿಪುರ್ ಅಂತ ಅವ್ರು ನಮ್ಮ ಸಿನಿಮಾದಲ್ಲಿ ಕೂಡ ವರ್ಕ್ ಮಾಡಿದ್ದಾರೆ, ಅವರು ಸಾಹಿತ್ಯವನ್ನು ಬರೆದಿದ್ದಾರೆ. ಹಾಗೆ ಕಾತ್ಯಾಯಿನಿ ಮೇಡಮ್ ಅವರು ಹೃದಯವೇ ಅಂತ ಒಂದು ಸಾಂಗ್ಗೆ ಸಾಹಿತ್ಯವನ್ನು ಬರೆದಿದ್ದಾರೆ. ಈ ಮ್ಯೂಸಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದವರು ಸುಹಿತ್ ಮತ್ತು ಡೇನಿಯಲ್ ಅಂತ, ಸ್ಥಳೀಯ ಪ್ರತಿಭೆಗಳೇ, ಕುಂದಾಪುರದವರೇ. ಹಾಗೆ ಹಾಡಿದವರು ಸರಿಗಮಪ ವಿನ್ನರ್ ಕೀರ್ತನ್ ಹೊಳ್ಳ, 3 ಹಾಡನ್ನು ಸುಶ್ರಾವ್ಯವಾಗಿ ಹಾಡಿದ್ದಾರೆ. ಈಗಾಗಲೇ ನಿಮಗೆ 2 ಹಾಡು ಯೂಟ್ಯೂಬ್ನಲ್ಲಿ ಸಿಗ್ತಾ ಇದೆ. ಓಕೆ, ಇನ್ನು ಶ್ರೀಧರ್ ಸರ್, ಈ ಸಿನಿಮಾದಲ್ಲಿ ಇನ್ನೂ ಬೇರೆ ಯಾರು ಯಾರೆಲ್ಲ ಅಭಿನಯಿಸಿದ್ದಾರೆ ಬೇರೆ ಕಲಾವಿದರು? ಹಾ, ಇವಾಗ ಪಾತ್ರವರ್ಗದ ವಿಷಯದಲ್ಲಿ ಬಂತದ್ದು, ಪಾತ್ರವರ್ಗ ನೀವು ಮತ್ತು ತಂತ್ರಜ್ಞರನ್ನ ಎಲ್ಲರನ್ನು ತಗೊಂಡ್ರೆ ಹೇಳೋದಂತಾದ್ರೆ ನಮ್ದೊಂದು ಸಂತುಲಿತವಾದಂಥ ಒಂದು ಟೀಮ್. ಈ DVG ಅವರು ಒಂದು ಕಗ್ಗ ನೆನಪಾಗ್ತದೆ, ಹೊಸ ಚಿಗುರು ಹಳೆ ಬೇರು ಕೂಡಿದರೆ ಮೊರಸಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ನಮ್ಮ ಟೀಮು ಜೀವನದಲ್ಲಿ ಒಂದು ಜಸ ಅಂದರೆ ಯಶಸ್ಸು ಸಿಗಬೇಕಾದ್ರೆ ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸಬೇಕಂತೆ. ಹಾಗೆ ನಮ್ಮ ಟೀಮಲ್ಲಿ ಹಳೆಬೇರೂ ಇದೆ, ಹೊಸ ಚಿಗುರೂ ಇದೆ, ಉತ್ಸಾಹಿಯಾದಂಥ ಒಂದು ಯುವ ತಂಡವೂ ಇದೆ. ಮಾರ್ಗದರ್ಶಕರಾಗಿ ಕೆಲಸ ಮಾಡಲಿಕ್ಕೆ, ಹೀಗೆ ಮಾಡಿ ಹೀಗೆ ಮುಂದೋಗಿ ಹೀಗೆ ಮುಂದೋಗಿ ಅಂತ ಹೇಳಲಿಕ್ಕೆ ಹಿರಿಯರು ಕೂಡ ಇದ್ದಾರೆ. ಹಿರಿಯ ಕಲಾವಿದರನ್ನು ತಗೊಳ್ಳೋದಾದರೆ ನಾವು ಮಂಜುನಾಥ್ ಹೆಗಡೆಯವರಿದ್ದಾರೆ, ಆಮೇಲೆ ಪ್ರಕಾಶ್ ಹೆಗ್ಗೋಡವರಿದ್ದಾರೆ, ಆಮೇಲೆ ನಂಜುಂಡ ಮಹಿಮ್ ಸರ್ ಇದ್ದಾರೆ. ಇವರುಗಳ ಜೊತೆಗೆ ನಮ್ಮ ಉಡುಪಿ ರಂಗಭೂಮಿಯವರು ರವಿರಾಜ್ ಸರ್ ಆಗಿರ್ಬೋದು, ಆಮೇಲೆ ಮತ್ತೆ ರಂಜಿತಾ ಮೇಡಮ್ ಆಗಿರ್ಬೋದು, ಶಿಲ್ಪಾ ಮೇಡಮ್ ಆಗಿರ್ಬೋದು, ಶ್ರುತಿ ಅವರಿರ್ಬೋದು. ಹಾಗೆ ಜೊತೆಗೆ ನಮ್ಮ ಕುಂದಾಪುರದಿಂದ ತುಂಬ ಉಡುಪಿ ರಂಗಭೂಮಿಯಿಂದಲೂ ತುಂಬ ಆರ್ಟಿಸ್ಟ್ ಇದ್ದಾರೆ, ಜೊತೆ ಕುಂದಾಪುರದವರು ತುಂಬ ಇದ್ದಾರೆ. ರಂಗಭೂಮಿಯಲ್ಲೇ ಖ್ಯಾತಿ ಪಡೆದಂತಹ ಸಿನಿಮಾದಲ್ಲೂ ಮಾಡುವಂತಹ ಪ್ರಭಾಕರ್ ಸರ್ ಇದ್ದಾರೆ, ಶ್ರೀನಿವಾಸ್ ಪೈ ಅವರಿದ್ದಾರೆ, ಆಮೇಲೆ ಮಹಾಬಲ್ ಅವರಿದ್ದಾರೆ. ಹೀಗೆ ಹೆಸರು ಹೇಳ್ತಾ ಹೋದ್ರೆ ತುಂಬ ಇದೆ. ನಮ್ಮದು ಒಂದು ಟೀಮ್ ಇದೆ, ಆ ಟೀಮಿನ ತುಂಬ ಸದಸ್ಯರು ಸಿನಿಮಾದಲ್ಲಿ ಕರುನಾಡ ಗೆಳೆಯರು ಅಂತ ಇದ್ದಾರೆ, ಆ ಟೀಮಿನ ತುಂಬ ಸದಸ್ಯರು ಕೂಡ ಮಾಡಿದ್ದಾರೆ. ಸೊ ಈ ರೀತಿಯ ಒಂದು ಕುಂದಾಪುರ ಉಡುಪಿಯ ಸ್ಥಳೀಯ ಪ್ರತಿಭೆಗಳ ಜೊತೆಗೆ ಸ್ಯಾಂಡಲ್ವುಡ್ಡಿನ ಕೆಲವು ನಟರು ಕೂಡ ಹಿರಿಯರು ಕೂಡ ಮಾಡಿದ್ದಾರೆ. ಇನ್ನು ತಂತ್ರಜ್ಞರ ವಿಷಯ ಬಂದರೆ ಅಲ್ಲೂ ಕೂಡ ಹೊಸ ಚಿಗುರು ಹಳೆ ಬೇರೆ. ನಮಗೆ ಈಗ ಹೊಸ ಚಿಗುರು ಅಂತ ಹೇಳೋದಾದರೆ, ಈಗ ನಾನು ನಿರ್ದೇಶಕನಾಗಿ ನಾನೇ ಒಂದು ಮೊದಲ ಪ್ರಯತ್ನ ಅಂದಿದ್ದು ಸಿನಿಮಾದ್ದು. ಹಾಗೆ ನಮ್ಮ ಎಡಿಟರ್ ತಗೊಂಡ್ರೆ ಅವರು ಸ್ಯಾಂಡಲ್ವುಡ್ಡಲ್ಲಿ ಬಹುಬೇಡಿಕೆ ಇದೆ ಅವ್ರಿಗೆ, ಇವಾಗ ತುಂಬ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ ಅವರು, ಅವರು ಕೂಡ ಉತ್ಸಾಹಿ ಯುವ ತಂಡ. ಆಮೇಲೆ ನಮ್ಮ ಆರ್ಟ್ ಡೈರೆಕ್ಟ್ರು ಜೊತೆಗೆ ಅವರೊಂದು ಕ್ಯಾರೆಕ್ಟರ್ ಕೂಡ ಮಾಡಿದ್ದಾರೆ, ನನ್ನ ನೀನಾಸಂ ಗೆಳೆಯ ಶಿವಶಂಕರ್ ನೀನಾಸಂ ಅಂತ ಅವರು ಮಾಡಿದ್ದಾರೆ. ಹೀಗೆ ಇವರೆಲ್ಲ ಒಂದು ಉತ್ಸಾಹಿ ತಂಡ. ನಮ್ಮ ಕ್ಯಾಮರಾಮ್ಯಾನ್ ಕೂಡ 1, 2, 3 ಹೀಗೆ ಸಿನಿಮಾ ಮಾಡಿದ್ದಾರೆ, ಜೊತೆಗೆ ಇದೊಂದು ಅವರಿಗೆ ಹೊಸ ಒಂದು ನವೀನ್ ಸೂರ್ಯ ಅಂತ. ಸೊ ಎಲ್ಲ ಸೇರಿಬಿಟ್ಟು ಒಂದು ನಾವು ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು ಎನ್ನುವಂತಹ ಒಂದು ಉತ್ಸಾಹದ ತಂಡವೂ ಇದೆ, ಜೊತೆಗೆ ಮಾರ್ಗದರ್ಶಕರಾಗಿ ಇವರು ಹಿರಿಯರೆಲ್ಲ ಇದ್ದಾರೆ. ತುಂಬಾ ಸಂತೋಷದ ವಿಷಯ ಸರ್. ಹಾಗೆ ಇನ್ನು ಮೇಡಮ್, ಈ ಶೂಟಿಂಗ್ ಸೆಟ್ ಅಲ್ಲಿ ಏನಾದರೂ ಒಂದು ಫನ್ನಿ ಇನ್ಸಿಡೆಂಟ್ ಆಗಿದ್ರೆ ಒಂದು ಹಂಚ್ಕೊಳ್ಬಹುದಾ ನಮ್ಮ ಜೊತೆ? ತುಂಬಾ ಆಗಿರುತ್ತೆ ಶೂಟಿಂಗ್ ಸೆಟ್ ಅಲ್ಲಿ ಫನ್ನಿ ಇನ್ಸಿಡೆಂಟ್. ಮೇಡಮ್ ವಿಚಾರಕ್ಕೆ ಬಂದ್ರೆ ನಾನು ಮೇಡಮ್ ಹಿಂಗೆ ನೆನಪು ಮಾಡ್ತೇನೆ, ಇವಾಗಲೇ ಆ ಸುದ್ದಿ ಬಂತು, ಇವರು ಕೆನ್ನೆ ಹೊಡೆಯೋದೊಂದು ಸೀನ್ ಇದೆ, ಅದು ಇವರು ಹೇಳೋರು ಒಂದು 4-5 ರೀಟೇಕ್ ಮಾಡೋಣ ಅಂತ ಸಿಕ್ಕಿದ್ದೆ ಚಾನ್ಸ್. ನಾವಿಬ್ರು ಒಟ್ಟಿಗೆ ರಂಗಭೂಮಿಯಲ್ಲಿ ನಟಿಸ್ತೀವಿ, ನಾನು ಡೈರೆಕ್ಟ್ ಮಾಡಿದಂತ ನಾಟಕದಲ್ಲಿ ಅವರು ಅಭಿನಯಿಸಿದ್ದಾರೆ. ಸೊ ಹಾಗಾಗಿ 10 ವರ್ಷದ ಒಡನಾಟ ನಮ್ದು ರಂಗಭೂಮಿಯಲ್ಲಿ, ಅದರಿಂದ ಒಂದು ಈಸಿ ಆಯ್ತು ಮಾಡ್ಲಿಕ್ಕೆ. ಮತ್ತೊಂದು ಹೇಳಿದ್ರೆ ನಾವು ರಂಗಭೂಮಿಯಲ್ಲಿ ನಾಟಕದಲ್ಲೆಲ್ಲ ಮಾಡಿದಾಗ ನಮಗೆ ಆ ಜೋಶಲ್ಲಿ ನಾವು ರಿಯಲ್ ಆಗಿ ಹೊಡೆದ್ರು ಪೆಟ್ಟು ತಿನ್ಕೊಂಡು ನಾವು ಅಭಿನಯಿಸ್ತಾ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅವರಿಗೂ ಅದು ಈಸಿನೇ ಇದೆ, ಸೊ ನನಗೂ ಏನೇ ಪ್ರಾಬ್ಲಮ್ ಆಗಿರಲಿಲ್ಲ. ಸೊ ಹೊಡೆದ್ರು ಆ ರಿಯಲಿಸ್ಟಿಕ್ ಬರಲೇಬೇಕು ಅಂತ ಒಂದು ಅವರಿಗೂ ಆ ಮನಸ್ಸಲ್ಲಿದ್ರೆ ಡೈರೆಕ್ಟ್ ಸರಿಗೂ ಇರ್ತದೆ, ಸೊ ನಮಗೂ ಇತ್ತ. ಸೊ ಅದಕ್ಕೆ
ಟೆನ್ಷನ್ ಆಗ್ಲಿಲ್ಲ. ಡೈರೆಕ್ಟರ್ ಸರ್ ಏನಾದ್ರೂ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರ? ಅಯ್ಯೋ ಪಾಪ, ನಿಜವಾಗ್ಲೂತ್ತಾ ಇಲ್ಲಿ ಸಿನಿಮಾದಲ್ಲಿ ನಾಗರಾಜ್ ಕ್ಯಾರೆಕ್ಟರ್ ಇದೆ ಅಲ್ಲ, ಅದೇ ತರ ಡೈರೆಕ್ಟರ್ ಅಂತ. ಹಾಗೆ ರವಿರಾಜ್ ಸರ್, ನಾಟಕದಲ್ಲಿ ಅಭಿನಯಿಸೋದಕ್ಕೂ ಹಾಗೆ ಸಿನಿಮಾದಲ್ಲಿ ಅಭಿನಯಿಸೋದಕ್ಕೂ ಏನ್ ಡಿಫರೆನ್ಸ್ ಇದೆ? ತುಂಬಾ ಇದೆ. ನಾಟಕದಲ್ಲಿ ಆದ್ರೆ ನಿಮಗೆ ಸರಾಗವಾಗಿ ಹೋಗ್ತಾನೆ ಇರ್ಬೇಕು. ನಿಮ್ಗೆ ಒಮ್ಮೆ ಡೈಲಾಗ್ ಮಿಸ್ ಆಯ್ತು ಅಂತ ಹೇಳಿದ್ರೆ ಅವನಿಗೆ ಗೊತ್ತಾಗ್ತದೆ ಆಡಿಯನ್ಸ್ಗೆ, ನೋಡೋರಿಗೆ, ಓ ತಪ್ಪು ಮಾಡಿದ್ದಾನೆ ಅಂತ ಹೇಳ್ಕೊಂಡು. ನಿಮ್ಗೆ ಆಗ ಇದರಲ್ಲಿ ಅದು ಇಲ್ಲೇ ಇಲ್ಲ, ಎಷ್ಟು ಬೇಕಾದ್ರೆ ರೀಟೇಕ್ ಮಾಡ್ಬೋದು. ನಾವು ಹೊಡೆದಿ ಸರಿಯಾಗಲಿಲ್ಲ ಅಂದ್ರೆ ಇನ್ನೊಂದ್ಸರಿ ಹೊಡಿಬೋದು, ಹಾಗೆ ಹೊಡ್ಸ್ಕೊಳ್ತಾ ಇರ್ಬೋದು ಈ ಥರದ್ದು. ನೀವು ಫನ್ನಿ ಇನ್ಸಿಡೆಂಟ್ ಅಂತ ಹೇಳಿದ್ರಲ್ಲ, ನಮ್ಮದರಲ್ಲಿ ಒಂದು ಒಳ್ಳೆಯ ಫನ್ನಿ ಇನ್ಸಿಡೆಂಟ್ ಇದೆ. ನಾವು ಎರಡು ದಿನ ಕಂಟಿನ್ಯೂಸು ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ 6:30 ಬೆಳಕಾಗೋವರೆಗೆ ಕಂಟಿನ್ಯೂಸ್ ನಾವು ಕುಡಿತಾ ಇದ್ವಿ. ಅದು ಬಾರ್ಸ್ಗೇನದು ಆ್ಯಕ್ಚುಲಿ ಅವ್ರು ನಮ್ಗೆ ಕೊಟ್ಟದ್ದೇ ಬಾರು 11 ಗಂಟೆ ನಂತರ, ಯಾಕೆಂದರೆ ಬಾರಿಗೆ ಬರೋರೆಲ್ಲ ಹೋದ ನಂತರ ನೀವು ಇನ್ನು ಶೂಟಿಂಗ್ ಮಾಡ್ಕೊಳ್ಳಿ ಅಂತೇಳಿ ಕೊಟ್ಟರು. ಹಾಗಾಗಿ ನಾವು 3 ಜನರು ಡ್ರಿಂಕ್ಸ್ ಮಾಡೋರಲ್ಲ, ಸೊ ಹಾಗಾಗಿ ಆ ಪಾತ್ರಗಳಲ್ಲಿ 3 ಜನ ಡ್ರಿಂಕ್ಸ್ ಮಾಡಲಿಲ್ಲ. ಆದರೆ ನಾವು ಸರಿಯಾಗಿ ಹಾಕ್ಕೊಂಡು ಭಯಂಕರ ಡ್ರಿಂಕ್ಸ್ ಮಾಡಿದವ್ರ ಹಂಗೆ ತೋರಿಸಿದ್ದೀವಿ ಅದರಲ್ಲಿ. ಬಟ್ ಅದರಲ್ಲಿ ಅವರಿಬ್ಬರಂತೂ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇಲ್ಲ ಖಂಡಿತವಾಗ್ಲೂ ಇವರು ಮಾಡಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಅದು ನಾವು ರಾತ್ರಿಯಿಂದ ಬೆಳಿಗ್ಗೆವರೆಗೂ ಈ ಸ್ಪ್ರೈಟ್ ಅಥವಾ ಸಾರಿ ಕೋಕೋ ಕೋಲಾ ಕುಡಿಯುವಾಗ ನಮಗೆ ಬೆಳಿಗ್ಗೆ ಸಾಕಪ್ಪ ಇದು ಅಂದರೆ ಬರೀ ಸ್ವೀಟೇ ಆಗಿಬಿಡ್ತಾ ಇತ್ತು ಬಾಯಿ, ಫುಲ್ ಸ್ವೀಟೇ, ತುಂಬ ಕಷ್ಟ ಆಗ್ತಾ ಇತ್ತು ಮಾತ್ರ. ಇನ್ನೊಂದು ಫನ್ನಿ ಮೇಡಮ್ ನೆನಪಾಗ್ತದೆ, ನನಗೊಂದು ಕಾಯಿಲೆ ಇದೆ. ಕಾಯಿಲೆ ಅಂತಂದರೆ ನೀವು ನಗಿಸಿದ್ರೆ ನನಗೆ ನಗು ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಸಿನಿಮಾದಲ್ಲಿ ಇನ್ನು ಒಂದು ಪೇರು ಒಂದು ಸಂಸಾರದ ಕತೆ ಇವರದ್ದಾದರೆ ಇನ್ನೊಂದು ಪೇರು ದೇವಪ್ಪ ದೇವರಾಜ್ ಅವ್ರ ಕತೆ ಅಂತ ಬರುತ್ತೆ. ಸೊ ಆ ಕಥೆಯಲ್ಲಿ ಶ್ರುತಿ ಮೇಡಮ್ ಇದ್ದಾರೆ ಉಡುಪಿಯವರು, ಆಮೇಲೆ ನಂಜುಂಡ ಮಯಂ ಸರ್ ಅಂತ ಅವರು ಬ್ಯಾಂಗ್ಳೂರಿನವರು. ಸೊ ಅವರು ಒಂದು ಪೇರ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಈ ಶ್ರುತಿ ಮೇಡಮ್ಗೂ ಅದೇ ಕಾಯಿಲೆ, ಅವ್ರಿಗೆ ಯಾರಾದರೂ ನಗಿಸಿದ್ರೆ ಅದನ್ನು ತಡ್ಕೊಳ್ಳಿಕ್ಕಾಗಲ್ಲ. ಆ ಥರ ಘಟನೆ ಆಯಿತು. ನಾವು ತುಂಬ ರೀಟೇಕ್ ಆ ದಿವಸ ಶೂಟಿಂಗಲ್ಲಿ ತುಂಬ ರೀಟೇಕ್ ಆಗ್ತಿತ್ತು, ಟೆನ್ಷನ್ ಆಗ್ತಿತ್ತು. ರೀಟೇಕ್ ಆಗುವಾಗ ಈ ಶ್ರುತಿ ಮೇಡಮ್ಮು ನಗೋದು, ಅವ್ರು ನಕ್ಕಿದ ತಕ್ಷಣ ನನಗೆ ತಡ್ಕೊಳಕ್ಕಾಗಲ್ಲ ಒಟ್ಟು. ಆ ಟೆನ್ಷನಲ್ಲಿ ಕೂಡ ನಗು ಬಂತಂದ್ರೆ ಪ್ಯಾಚು, ನಾವು ಒಂದು ಹೆಚ್ಚು ಕಡಿಮೆ 1 ಗಂಟೆ ನಕ್ಕಿದ್ವಿ. ಸೊ ಈ ತರದ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾ ಆಗಿತ್ತು. ಹಾಗೆ ಸರ್, ಈ ಸಿನಿಮಾದಲ್ಲಿ ಒಂದು 3 ಸಂಸಾರಗಳ ನಡುವೆ ಮನೆಯಲ್ಲಿ ನಡೆಯುವಂತ ಕತೆ. ಸರ್, ನಿಮ್ಗೆ ಮದುವೆ ಆಗಿದೆಯಾ? ಮದುವೆ ಆಗಿಲ್ಲ. ಮದುವೆ ಆಗದೆ ಅಂದ್ರೆ ಸಂಸಾರದಲ್ಲಿ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನ ನೀವು ತೋರಿಸ್ಬಿಟ್ಟಿದ್ದಾರೆ. ಇದನ್ನ ನೋಡ್ಕೊಂಡು ಅವ್ರು ಸ್ವಲ್ಪ ಜಾಗ್ರತೆ ಆಗ್ತಾರ. ಮದುವೆ ಆಗ್ಲಿಕ್ಕಿಲ್ಲ, ಒಬ್ಬೊಬ್ರು ಕ್ಯಾರೆಕ್ಟರ್ ಅನ್ನ ನೋಡಿ ಸರ್ ಟೆನ್ಷನ್ ಆಗಿರ್ಬೋದು. ನೀವು ಇಡೀ ಈ ಸಿನಿಮಾನೇ ಮಾಡರ್ನ್ ಮಹಾಭಾರತ ಅಂತಂದ್ರೆ ನಾನು ಆಗ್ಲೇ ಹೇಳಿದ್ದೀನಿ, 3 ಸಂಸಾರಗಳ ಕತೆ, ಸಂಸಾರದ ನಡುವಿನ ತಾಕಲಾಟ ತೊಳಲಾಟ ಸಂಘರ್ಷಗಳನ್ನು ಕುರಿತಾದಂತ ಅದನ್ನು ಒಂದು ಹಾಸ್ಯದ ಲೇಪನದಲ್ಲಿ ಕೊಡುವಂಥದ್ದು. ಸೊ ನಿಮ್ಗೆ ಸಂಸಾರದ ಕತೆ ಅಂತಂದ್ರೆ ನೀವು ಮೊದಲು ತುಂಬಾ ಹಿಂದೆ ಹೋಗೋದಾದ್ರೆ ಬೀಚಿಯವರನ್ನ ತಗೊಳ್ಳಿ. ಬೀಚಿಯವರ ಸಾಹಿತ್ಯ ಎಲ್ಲ ಗಂಡ ಹೆಂಡತಿ ಸಾಹಿತ್ಯದಲ್ಲಿ ತುಂಬಾ ಇದು ಮಾಡಿದ್ದಾರೆ ಅವರು. ಪ್ರಪಂಚದಲ್ಲಿ ಹೆಚ್ಚು ಜೋಕ್ ಸುಟ್ಟುವುದೇ ಗಂಡ ಹೆಂಡತಿ ಜಗಳದಲ್ಲಿ ಅಂತ ಹೇಳ್ತಾರೆ, ಅದು ವಾಸ್ತವ ಕೂಡ. ಜೊತೆಗೆ ನಮ್ಮ ಕಣ್ಣೆದುರಿಗೆ ಇರುವಂತಹ ಪ್ರಾಣೇಶ್ ಅವರು, ಅವ್ರ ಹತ್ರ ಕೇಳಿದ್ರೆ ಗಂಡ ಹೆಂಡತಿ ಬಗ್ಗೆ ತುಂಬಾ ಹೇಳ್ತಾರೆ. ಸೊ ಅದನ್ನೆಲ್ಲ ನೋಡಿದ್ರೆ ನೀವು ಹೇಳಿದಾಗ ನಿಮಗೆ ಕ್ವಶನ್ ಕೇಳಿದ್ರಲ್ಲ, ನಿಮ್ಗೆ ಮದುವೆ ಬಗ್ಗೆ ಏನು ಅಭಿಪ್ರಾಯ ಅಂತ ಕೇಳಿದ್ರಲ್ಲ, ಯಬ್ಬ ಮದುವೆ ಆಗೋದೇ ಬೇಡ ಅನ್ಸುತ್ತೆ. ಆದ್ರೆ ನೀವು ಮಾಡರ್ನ್ ಮಹಾಭಾರತದ ಇಡೀ ಸಿನಿಮಾವನ್ನು ನೋಡಿದಾಗ ಬರೇ ಹಾಸ್ಯಕ್ಕಂತ ಮಾಡಲಿಲ್ಲ, ಮನರಂಜನೆ ಅಂತಂದ್ರೆ ಬರೇ ಹಾಸ್ಯ ಅಲ್ಲ, ರೌದ್ರ ವೀರ ಶಾಂತ ಶೃಂಗಾರ ಜೊತೆಗೆ ಹಾಸ್ಯನೂ ಕೂಡಿ ಎಲ್ಲ ರಸಗಳು ಆಳಕ್ಕಿಳಿದು ಒಂದು ಮನಸ್ಸಿಗೆ ರಂಜನೆಯನ್ನು ಕೊಡುವಂಥದ್ದು, ಅದೊಂಥರ ಟ್ರೀಟ್ಮೆಂಟ್ ಅದು. ಸೊ ಆ ಸ್ಥಿತಿ ನೀವು ಇಡೀ ಸಿನಿಮಾ ನೋಡಿದಾಗ ಎಲ್ಲ ಒಂದು ಭಾವಗಳು ಎಲ್ಲ ರಸಗಳು ನಿಮ್ಗೆ ಗೊತ್ತಾಗ್ತದೆ. ಸೊ ಆವಾಗ ಅನ್ನುತ್ತೀರ ನೀವು, ಇಲ್ಲ ಜೀವನದಲ್ಲಿ ಎಲ್ಲ ಬೇಕು ಅನ್ನುವಂಥ ಒಂದು ಸಂದೇಶ ಕೂಡ ಸಿನಿಮಾದಲ್ಲಿ ಇದೆ. ಹಾಗೆ ರಂಜಿತ ಮೇಡಮ್, ನೀವು ತುಳು ಸಿನಿಮಾದಲ್ಲಿ ನಟಿಸಿದ್ದೀರಾ, ಹಾಗೆ ಕೆಲವೊಂದು ಕನ್ನಡ ಸಿನಿಮಾದಲ್ಲಿ ನಟಿಸಿದ್ದೀರಾ, ಆ ಸಿನಿಮಾಗೂ ನೀವು ನಟಿಸಿರುವಂತ ಈ ಮಾಡರ್ನ್ ಮಹಾಭಾರತ ಸಿನಿಮಾ ಹೇಗೆ ಭಿನ್ನವಾಗಿದೆ ಅದಕ್ಕಿಂತ? ಅಲ್ಲಿ ಎಲ್ಲ ಒಂದೇನೆ, ಬಟ್ ಇದರಲ್ಲಿ ಏನು ಅಂದ್ರೆ ಸ್ಪೆಷಾಲಿಟಿ ಅಂದ್ರೆ ನನ್ಗೆ ಇದ್ರಲ್ಲಿ ಒಂಥರ ಅಟ್ಯಾಚ್ಮೆಂಟ್ ಬಂತು ಈ ರೋಲ್ ಮಾಡುವಾಗ. ಯಾಕಂದ್ರೆ ರಿಯಲ್ ಲೈಫಲ್ಲಿ ಏನಾಗ್ತಾ ಇದೆ ಅದನ್ನೇ ನನ್ಗೆ ಅಳವಡಿಸ್ಲಿಕ್ಕೆ ಈಸಿ ಆಯಿತು. ಒಂದು ಮಕ್ಕಳಲ್ಲಿ ನನ್ನ ಮಗನ ರೋ ಒಬ್ನು ಮಾಡಿದ್ದಾನೆ, ಅವನಿಗೆ ಬಯೋ ಸೀನ್ ಇತ್ತು, ನನ್ನ ಮಗಂದೇ ನೆನಪಾಯ್ತು ನನಗೆ. ಯಾಕಂದರೆ ಈಗಿನ ಮಕ್ಕಳು ಈ ಟಿ ವಿ ಕ್ರಿಕೆಟ್ ಅದರಲ್ಲೇ ಇನ್ವಾಲ್ವ್ ಆಗಿರ್ತಾರೆ,
ಮತ್ತೆ ಓದೋದಿಲ್ಲ. ಸೊ ನನಗೆ ಈಸಿ ಆಯಿತು. ಸೊ ನಂಗೆ ಅಟ್ಯಾಚ್ಮೆಂಟ್ ಅದರಿಂದ ಬಂತು, ಮಾಡ್ಲಿಕ್ಕೆ ಈಸಿ ಆಯಿತು. ಅವ್ರು ಬೈಬಾ ಸೀನ್ ಡೈಲಾಗ್ಸ್ ಎಲ್ಲ ಕೊಟ್ಟಾಗ ನಾನು ಅದನ್ನು ನೆನ್ಪು ಮಾಡ್ಕೊಳ್ತಾ ಇದ್ದೆ. ಸೊ ನಾನು ಅವನಿಗೆ ಹೇಗೆ ಬೈತಿದ್ದೆ ಅದೇ ಥರ ನಾನು ಇಲ್ಲಿ ಮಾಡ್ತಿದ್ದೆ. ಸೊ ಅಟ್ಯಾಚ್ಮೆಂಟ್ ಒಂದಿತ್ತು. ಸೊ ಆ ಫಿಲ್ಮಿಗೆ ಅಲ್ಲಿ ಮಾಡೋ ಫಿಲ್ಮ್ ನಟನೆಗೂ ಇಲ್ಲಿಗೂ ಡಿಫ್ರೆನ್ಸ್ ಅದೇ ಅನಿಸಿತ್ತು. ಅಟ್ಯಾಚ್ಮೆಂಟ್ ತುಂಬ ಆಯಿತು ನನಗೆ. ಹಾಗೆ ರವಿರಾಜ್ ಸರ್, ನಾವು ಒಂದು ಸಿನಿಮಾದಲ್ಲಿ ನಟಿಸ್ಬೇಕಾದ್ರೆ ಒಂದು ಕುಟುಂಬದವ್ರ ಥರ ಇರ್ತೀವಿ ಎಲ್ಲರೂ ಸಹ. ಏನೋ ಒಂದು ಕಾಮಿಡಿ ಮಾಡ್ಕೊಂಡಾಗಿರ್ಬೋದು, ಅವರಲ್ಲೂ ಕೂಡ ಸಾಕಷ್ಟು ನೋವುಗಳಿದ್ರು ಕೂಡ ಆದರೆ ಶೂಟಿಂಗ್ ಸೆಟ್ನಲ್ಲಿ ಯಾವತ್ತೂ ಒಂದು ತೋರಿಸ್ಕೊಳ್ತಾ ಇರಲಿಲ್ಲ. ನಿಮಗೆ ಹೇಗೆ ಅನಿಸ್ತಾ ಇತ್ತು ಸರ್ ಈ ಟೀಮಲ್ಲಿ ನಿಮಗೆ? ನಾವೆಲ್ಲರೂ ರಂಗಭೂಮಿ ನಟರು, ಹೆಚ್ಚಿನವರೆಲ್ಲ. ಸೊ ಮತ್ತೆಲ್ಲ ತುಂಬ ಜನ ಪರಿಚಯ ಇದ್ದವರೇ. ಸೊ ಹಾಗಾಗಿ ರಂಗಭೂಮಿಯಲ್ಲಿ ಹೇಗೆ ಅಂತ ಹೇಳಿದ್ರೆ ನಾವು ತುಂಬ ಜಾಲಿಯಾಗಿ ಇರ್ತೀವಿ, ಎಲ್ಲರೂ ಗಮ್ಮತ್ತಲ್ಲಿ ಇರ್ತೀವಿ, ಅಷ್ಟು ಎಂಜಾಯ್ ಮಾಡ್ತೀವಿ. ನಾಟಕ ಆಗುವ ಸಂದರ್ಭದಲ್ಲಿ ಮಾತ್ರ ಅಷ್ಟು ಸೀರಿಯಸ್ ಆಗಿರ್ತೀವಿ, ಮತ್ತೆಲ್ಲ ನಾವು ಗಮ್ಮತ್ತಲ್ಲಿ ಎಂಜಾಯ್ ಮಾಡ್ಕೊಂಡಿರ್ತೀವಿ. ಇದು ಹಾಗೆ ನನಗೊಂಥರ ಇನ್ನೊಂದು ಫಿಲ್ಮ್ ಶೂಟಿಂಗ್ ಅನಿಸ್ಲೇ ಇಲ್ಲ, ಒಂಥರ ನಮ್ದೆಲ್ಲ ನಾಟಕ ಟೀಮ್ ಅಲ್ಲ ಅಂತ ಹೇಳ್ಕೊಂಡು ನಮ್ಗೆ ಇದೇ ಅನಿಸ್ಲೇ ಇಲ್ಲ, ಯಾವತ್ತೂ ಅನಿಸ್ಲೇ ಇಲ್ಲ ಅದು. ಆ ಥರದ್ದು ಬರಲೇ ಇಲ್ಲ ನಮಗೆ, ಥರ ಇದೊಂದು ಮತ್ತೊಂದು ನಾಟಕ ಅಂತ ತಿಳ್ಕೊಂಡ್ಬಿಟ್ವಿ ನಾವು. ಇನ್ನು ಸರ್ ಅಲ್ಲ, ನನ್ನ ವಿಚಾರಕ್ಕೆ ಬಂದರೆ ನನಗೆ ಸಿನಿಮಾ ಬೇರೆ ಅಲ್ಲ, ನಾಟಕ ಬೇರೆ ಅಲ್ಲ. ತಂತ್ರಜ್ಞತೆ ಬೇರೆ ಇರಬಹುದು, ಆದರೆ ಸಿನಿಮಾದಲ್ಲಾಗಲಿ ನಾಟಕದಲ್ಲಾಗಲಿ ಯಾವುದರಲ್ಲೇ ಆಗಲಿ ಮೂಲಭೂತ ಅಂಶ ಯಾವುದು? ಅಭಿನಯ ಅಥವಾ ಆಳಕ್ಕೆ ನಾವು ನಟನೆಯನ್ನೇ ಇರುವಂಥದ್ದು. ಸೊ ಎಲ್ಲಾದರೂ ನಟನೆ ಮಾಡಬೇಕು. ಇಲ್ಲಿ ತಾಂತ್ರಿಕತೆ ಇದೆ, ಅಲ್ಲಿ ತಾಂತ್ರಿಕತೆ ಇಲ್ಲ, ಅಷ್ಟೇ ವ್ಯತ್ಯಾಸ ಬಿಟ್ಟರೆ ಮತ್ತೆ ಯಾವ ವ್ಯತ್ಯಾಸವೂ ಇಲ್ಲ. ನಾವು ಹೇಗೆ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೇವೆ ಸಿನಿಮಾದಲ್ಲೂ ಹಾಗೆ ಕೆಲಸ ಮಾಡಿದ್ದೀವಿ. ಹಾಗೆ ಸರ್, ಇನ್ನು ಎಲ್ಲ ಪ್ರೇಕ್ಷಕರು ಕೇಳುವಂತಹ ಪ್ರಶ್ನೆ, ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿ. ಯಾವಾಗ ಸರ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಪ್ರಶ್ನೆಗೆ ಕೊರೋನಾವೇ ಉತ್ತರ ಕೊಡಬೇಕು. ಕೊರೋನಾ ಸಮಸ್ಯೆ ಕ್ಷೀಣವಾದಾಗ ಖಂಡಿತಲೂ ಈ ದೀಪಾವಳಿ ನಾವು ಪ್ರಾರ್ಥಿಸ್ಕೊಳ್ತೇವೆ, ಎಲ್ಲರೂ ಪ್ರಾರ್ಥಿಸ್ಕೊಳ್ತಾರೆ ಈ ದೀಪಾವಳಿಯಲ್ಲಿ ಕೊರೋನಾ ಸಮಸ್ಯೆಯಿಂದ ಮುಕ್ತರಾಗಬೇಕೆಲ್ಲ. ಹೇಗೆ ಆ ಕಾಲದಲ್ಲಿ ಕೃಷ್ಣ ನರಕ ಚತುರ್ದಶಿಯ ದಿವಸ ಎಷ್ಟೋ ಅನಾಥರಿಗೆ ಇದು ಮಾಡಿದ್ನೋ, ಅವರಿಗೆ ರಕ್ಷಣೆಯನ್ನು ಕೊಟ್ಟನೋ, ಅವರ ಬಾಳಿನಲ್ಲಿ ಬೆಳಕನ್ನು ತಂದನೋ, ಹಾಗೆ ಈ ಪ್ರಪಂಚ ಈಗ ಎದುರಿಸುತ್ತಿರುವ ಕೊರೋನಾ ಸಮಸ್ಯೆಯಿಂದ ಆ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ಬೆಳಕನ್ನು ಕೊಡಬೇಕು, ಈ ಕೊರೋನಾ ಅನ್ನುವಂಥದ್ದು ಮನುಕೂಲವನ್ನು ಬಿಟ್ಟು ಹೋಗ್ಬೇಕಂತ ಕೇಳ್ತೀನಿ. ಅದು ಬಿಟ್ಟು ಹೋದ ತಕ್ಷಣ ನಾವು ಸಿನಿಮಾ ಎಲ್ಲ ಸಿದ್ಧವಾಗಿದೆ, ಸಿನಿಮಾ ರೆಡಿ ಇದೆ, 3 ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ನಮ್ಮ ಸಿನಿಮಾಗೆ ಬಂದಿದೆ. ಸೊ ಹಾಗಾಗಿ ನಾವು ಕೊರೋನಾ ಕ್ಷೀಣ ಆದ ತಕ್ಷಣವೇ ಸಿನಿಮಾ ರಿಲೀಸ್ ಮಾಡ್ತೇವೆ. ಫುಲ್ ಕಂಪ್ಲೀಟ್ ಆಗಿ ಮನೋರಂಜನೆ 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 ಫಿಲ್ಮ್ ಅಲ್ಲಿ ಖಂಡಿತವಾಗಿ ನಿಮಗೆ ಟ್ರೈಲರ್ ಅಲ್ಲೇ ಅನ್ಸಿದೆ ಸರ್ ಅನ್ಸಿದೆ. ಹಾಗೆ ರವಿರಾಜ್ ಸರ್ ಮತ್ತೆ ಮೇಡಮ್, ನಿಮ್ಮ ಹತ್ರ ಇನ್ನು ಮಾತಾಡ್ಬೇಕು ಅನಿಸ್ತಾ ಇದೆ, ಬಟ್ ಏನ್ ಮಾಡೋದು, ನಮ್ಗೆ ಟೈಮ್ ಮುಗ್ದಾಗಿದೆ. ಹಾಗೆ ಸರ್, ಕೊನೆಯದಾಗಿ ನೀವು ಸಿನಿಮಾದ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಿ? ಸಿನಿಮಾದ ಬಗ್ಗೆ ಯಾಕೆಂತ ಹೇಳಿದ್ರೆ ತುಂಬ ಕಷ್ಟಪಟ್ಟು ಒಬ್ಬ ಸಿನಿಮಾ ಮಾಡೋದು ತುಂಬ ಕಷ್ಟ, ಅದರಲ್ಲೂ ಶ್ರೀಧರ್ ಉಡುಪರು ಯಂಗ್ ಆ್ಯಂಡ್ ಎನರ್ಜೆಟಿಕ್ಕು. ನೀವೊಂದು ಇಂಟರ್ನ್ಯಾಷನಲ್ ವೆರಿ ಫೇಮಸ್ ಡೈರೆಕ್ಟರ್ ಇದ್ದಾನೆ ಮಾಜಿದ್ ಮಜೀದಿ ಅಂತ ಹಾಕೊಂಡು, ಅವನೆಲ್ಲ ಇಂಟರ್ನ್ಯಾಷನಲ್ ಫಿಲ್ಮ್ ಇರಾನಿ ಫಿಲ್ಮ್ ಡೈರೆಕ್ಟರ್ ಅವನು, ಅವನೆಲ್ಲ ಫಿಲ್ಮು ಹೈಯೆಸ್ಟ್ ಇಂಟರ್ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಮೂವೀಸು ಆರ್ಟ್ ಮೂವೀಸು ಅಂತ ಯಂಗ್, ಅವನು 32ನೇ ವರ್ಷದಲ್ಲಿ ಇಂಟರ್ನ್ಯಾಷನಲ್ ಅವಾರ್ಡ್ ತಗೊಳ್ತಾನೆ. ಸೊ ಅಂತಹ ಯಂಗ್ ಎನರ್ಜೆಟಿಕ್ ಆದಂತಹ ಶ್ರೀಧರ್ ಉಡುಪರು ಪ್ರಥಮ ಪ್ರಯತ್ನಕ್ಕೆ ಒಳ್ಳೆ ಮನ್ನಣೆ ಸಿಕ್ಕಿದೆ, ಈಗಾಗಲೇ ಇನ್ನಷ್ಟು ಮನ್ನಣೆ ಸಿಗಲಿ, ಮತ್ತು ಅವರಿಗಿದು ಮುಂದಿನ ಪಿಕ್ಚರ್ಗೆ ದಾರಿ ಮಾಡಿಕೊಡ್ಲಿ, ಒಂದಷ್ಟು ಇನ್ಕಮ್ ಬರಲಿ ಅಂತ ಹೇಳ್ಕೊಂಡು ನಾನು ಕೇಳ್ಕೊಳ್ತೀನಿ. ಹಾಗೆ ಮೇಡಮ್, ನೀವು ಏನು ಹೇಳೋಕೆ ಇಷ್ಟಪಡ್ತೀರಾ ಈ ಸಿನಿಮಾದ ಬಗ್ಗೆ? ನಾನು ನೋಡಿದ ಪ್ರಕಾರ ಇದೊಂದು ಫುಲ್ ಪ್ಯಾಕ್ ಅಂತ ಹೇಳ್ಬೋದು. ಫುಲ್ ಪ್ಯಾಕ್ ಎಲ್ಲಾನೂ ಇದೆ, ಎಲ್ಲಾದರೂ ಈಗ ಶಾಪಿಂಗ್ ಮಾಲಲ್ಲಿ ಹೋದರೆ ಎಲ್ಲನೂ ಸಿಗತ್ತಲ್ಲ, ಅದೇ ಥರ ಎಲ್ಲ ಪ್ಯಾಕ್. ಸೊ ಮತ್ತು ಈ ಮೂವಿ ಹೇಗಂದರೆ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಮಾಡಿದ್ದಾರೆ. ಸೊ ಎಲ್ಲರೂ ಡೆಡಿಕೇಟ್ ಆಗಿ ಮಾಡಿದ್ದಾರೆ ಅವಾಗ ಮಾತ್ರ. ಮತ್ತು ಸರ್ ಹೇಳಿದಾಗೆ ಹೊಸ ಇವರು ಡೈರೆಕ್ಷನ್ ಹೊಸ ಲೆವೆಲ್ ಬಂದಿದ್ದಾರೆ. ಸೊ ಅವ್ರದ್ದು ಹೊಸ ಕೆಲವೆಲ್ಲ ಏನು ಹೇಳ್ತಾರೆ ಕೆಲವೆಲ್ಲ ಪಾಯಿಂಟ್ಸನ್ನು ಆ್ಯಡ್ ಮಾಡಿದಾಗ ಸೊ ಹೊಸ ಪ್ರಯೋಗ. ಸೊ ಎಲ್ಲೂ ಬೋರ್ ಆಗೋದಿಲ್ಲ ನಿಮಗೆ. ಸೊ ದಿಸ್ ಇಸ್ ಒನ್ ಪ್ಯಾಕ್ ಅಂತ ಹೇಳ್ಬೋದು. ಹಾಗೆ ಡೈರೆಕ್ಟರ್ ಸರ್, ನೀವು ನಮ್ಮ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ನಿಮ್ಮ ಸಿನಿಮಾದ ಬಗ್ಗೆ? ಸಿನಿಮಾ ಒಂದು ತುಂಬ ಪರಿಶ್ರಮ ಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ನಾನು ಭರವಸೆ ಕೊಡ್ತೇನೆ, ತುಂಬ ಚೆನ್ನಾಗಿದೆ, ತುಂಬ ನಿಮಗೆಲ್ಲ ಇಷ್ಟು ಆಗೇ ಆಗುತ್ತೆ. ಎಲ್ಲರೂ ಮಾಡರ್ನ್ ಮಹಾಭಾರತ ಸಿನಿಮಾ ನೋಡಿ. ಅದಕ್ಕಿಂತ ಮುಂಚೆ ಇವಾಗಲೇ ನಿಮಗೆ ಯೂಟ್ಯೂಬಲ್ಲಿ ಇದರ ಇವಾಗಲೇ ಇಲ್ಲಿ ಟ್ರೈಲರ್ ನೋಡಿದ್ದೀರಾ, ಹಾಗೆ ಯೂಟ್ಯೂಬಲ್ಲಿ ಕೂಡ ಸಿಗುತ್ತೆ. ನೋಡಿ, ನಮ್ಮನ್ನು ಪ್ರೋತ್ಸಾಹ ಮಾಡಿ, ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾ ನಾವು ತೆಗೆಯುವ ಹಾಗೆ, ನಮ್ಮ ಬ್ಯಾನರಿಂದ ತೆಗೆಯುವ ಹಾಗೆ ನೀವೆಲ್ಲರೂ ನಮಗೆ
ಸಹಕಾರ ಕೊಡಿ, ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀವಿ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಸಿನಿಮಾದ ಬಗ್ಗೆ ನಮಗೆ ಹೇಳಿದ್ದೀರಾ, ತುಂಬಾ ಖುಷಿ ಆಯಿತು. ಆದಷ್ಟು ಬೇಗ ಈ ಕೊರೋನಾ ಎಲ್ಲ ಮುಗಿದು ನಿಮ್ಮ ಸಿನಿಮಾ ರಿಲೀಸ್ ಆಗಲಿ, ಆದಷ್ಟು ಪ್ರೇಕ್ಷಕರು ನಿಮ್ಮ ಸಿನಿಮಾವನ್ನು ಮೆಚ್ಚಿಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ಕರೆತೀನಿ. ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಈ ದೀಪಾವಳಿಯನ್ನು ದೈಜಿವರ್ಡ್ನವರ ಜೊತೆ ಮಾಡರ್ನ್ ಮಹಾಭಾರತದವರು ಕಳೆಯುತ್ತಿರುವುದು ನಮಗಂತೂ ಒಂದು ಅವಿಸ್ಮರಣೀಯ ಕ್ಷಣ. ಜೊತೆಗೆ ವೀಕ್ಷಕರು ನಮ್ಮ ಜೊತೆ ಇರುವುದು ನಮಗೆ ತುಂಬ ಖುಷಿಯಾಗಿದೆ. ನಿಮಗೂ ಕೂಡ ಹಾಗೆ ದೈಜಿವರ್ಡ್ನ ಸಮಸ್ತ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು ಸರ್. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತು ದೀಪಾವಳಿಯ ಸಂಭ್ರಮದೊಂದು ನಾವು ಮಾಡರ್ನ್ ಮಹಾಭಾರತ ಸಿನಿಮಾ ತಂಡದವರ ಜೊತೆ ಮಾತುಕತೆಯನ್ನು ನಡೆಸಿದ್ವಿ. ನಿಮ್ಗಾಗಿ ಈಗಾಗಲೇ ಗೊತ್ತಿರಬಹುದು ಸಿನಿಮಾ ಹೇಗಿರುತ್ತೆ ಅಂತ. ಕಂಪ್ಲೀಟ್ ಆಗಿ ಫುಲ್ ಮನೋರಂಜನೆಯಿಂದ ಕೂಡಿರ್ತದೆ. ನೀವು ಕೂಡ ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀರಂತ ಖಂಡಿತ ಗೊತ್ತಿದೆ. ಆದಷ್ಟು ಬೇಗ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಬ್ಬರು ಯುವ ನಿರ್ದೇಶಕರು ಹೊಸ ಪ್ರಯತ್ನವನ್ನ ಮಾಡಿದ್ದಾರೆ, ಹಲವಾರು ರಂಗಭೂಮಿ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ನಿಮ್ಮ ಎಲ್ಲರ ಪ್ರೋತ್ಸಾಹ ಮಾಡರ್ನ್ ಮಹಾಭಾರತ ಸಿನಿಮಾ ತಂಡಕ್ಕೆ ಬೇಕಾಗಿದೆ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಚಿಟ್ ಚಾಟ್ ವಿತ್ ಮಾಡರ್ನ್ ಮಹಾಭಾರತ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಡ್ 24/7.